ಫೈನ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಮುಲೆಸ್ ಗಾರ್ಜುಲಸ್ ಲೆಮನ್ ಜ್ಯೂಸ್ ತನಿಶಾ ಮತ್ತೆ ವರ್ತೂರೋಗೆ ಟೀಸ್ ಮಾಡ್ತಾ ಇದ್ರಿ ಒಂದೊಂದು ಹಿಂಟೆಲ್ಲ ಕೊಡ್ತಾ ಇದ್ರಿ ಏನು ಮದುವೆ ಮಾಡಿಸೋ ಪ್ಲ್ಯಾನ್ ಇದೆಯಾ ನಿಮ್ಮದು ಏನು ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ಆ ಲವ್ ಹಂಗೆ ಹಂಗೆ ಅಂತ ಓ ಮನೆಯಾಳ ಮನೆಯಾಳ ನಾನು ಹಾಳು ಮಾಡ್ತೀಯ ನೀನು ಅರ್ಥರು ನಿಮಗಿದು ಖುಷಿ ಆಯ್ತಾ ಶಾಕ್ ಆಯ್ತಾ ಟಾಪ್ ಟೂ ಅಲ್ಲಿ ಡ್ರೋನ್ ಮತ್ತು ಕಾರ್ತಿಕ್ ಬಂದಿದ್ದು ಹೇಗೆ ಅನಿಸ್ತು ನಿಮಗೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದಾ ಅವ್ರ ಫ್ಯಾನ್ ಇವ್ರಿಗೆ ಬಯ್ಯೋದು ನಿಮ್ ಫ್ಯಾನ್ ಇನ್ನೊಬ್ರಿಗೆ ಬೈಯೋದು ಈ ಫ್ಯಾನ್ಸ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮನುಷ್ಯ ಯಾವತ್ತು ಅವನು ಹಿಂದಕ್ಕೆ ಬಂದವನೇ ಇಲ್ಲ ಗೆಲುವು ಅವಶ್ಯಕತೆ ಇತ್ತು ಮೇಡಮ್ ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ಹಾಯ್ ಹೆಲೋ ನಾನು ತುಂಬಾ ಸ್ಮೈಲ್ ಕೊಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಯಾಕೆ ಅಂತ ಹೇಳಿದ್ರೆ ನನ್ನ ಪಕ್ಕದಲ್ಲಿ ಇರೋದು ಯಾರು ಗೊತ್ತಾ ಅತ್ತು ಖಾಲಿ ಸಂತು ಅವರು ಬೀನ್ ಬ್ಯಾಗ್ ಅಲ್ಲಿ ತೆಳ್ಕೊಂಡ್ ತೆಳ್ಕೊಂಡೆ ಫೈನಲ್ಗೆ ಬಂದ್ರು ಅಂತ ಹೇಳಿದ್ರು ಸೊ ಇವಾಗ ನಮ್ಮ ಜೊತೆಗಿದ್ದಾರೆ ನಿನ್ನೆ ಅಷ್ಟೇ ಟಾಪ್ ಫಿಫ್ತ್ ಕಂಟೆಸ್ಟೆಂಟ್ ಆಗಿ ಹೊರಗಡೆ ಬಂದಿದ್ದಾರೆ ಮಾತಾಡ್ಸೋಣ ಅವ್ರನ್ನ ತು ಕಾಲಿ ಅವರೇ ಹಾಯ್ ಮೇಡಮ್ ಫೈನ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಮುಲೆ ಗಾರ್ಜುಲಸ್ ಲೆಮನ್ ಜ್ಯೂಸ್ ಓಕೆ ಪ್ರತಿಯೊಂದು ಎಲ್ಲ ಇಂಟರ್ವ್ಯೂ ಅಲ್ಲೂ ನಗಿಸ್ತೀರಾ ಸೊ ನಿಮ್ಮ ಖುಷಿಯಾಗಿ ಇಡ್ತೀರಾ ಆಚೆ ಕಡೆ ಬಂದಿದ್ದೀರಾ ಇವಾಗ ನಿಮಗೆ ಇಷ್ಟಪಟ್ಟಿದ್ದೆಲ್ಲ ತಿಂದ್ರಾ ಹೇಗೆ ಮೇಡಮ್ ತಿಂದೆ ರಾತ್ರಿಯಲ್ಲಿ ಮೂರುವರೆಗೆ ಬಂದೆ ಊಟ ಇರಲಿಲ್ಲ ಜೊಮ್ಯಾಟೊದಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಒಂದು ಲಾಲಿಪಾಪ್ ತರ್ಸ್ಕೊಂಡು ತಿಂದೆ ಮೇಡಮ್ ನಾನು ಹೆಂಡ್ತಿಗೆ ಆಗ ಕೆಲಸ ಕೊಟ್ಟೆ ಏಯ್ ಆರ್ಡ್ರ್ ಮಾಡು ಆರ್ಡ್ರ್ ಮಾಡು ಅಂತ ಆವಾಗ ತಂದು ಕೊಟ್ಟಲು ತಿಂದೆ ಖುಷಿಯಾಯಿತು ಏನೋ ಒಂದು ಗೆದ್ದಂಥ ಸಂಭ್ರಮ ಜನಗಳು ನೋಡಿದ್ರೆ ಅಯ್ಯೋ ನೋಡೇ ಇಲ್ವಲ್ಲ ಅಂತ ನೆನ್ನೆಯಿಂದ ನಿದ್ದೆನೇ ಗೊತ್ತಿಲ್ಲ ಬರೀ ಮೊಬೈಲ್ನೇ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಏನಾಗಿದೆ ಏನಾಗಿದೆ ಅಂತ ನಾನು ರಾತ್ರಿಯೂ ನಿದ್ದೆ ಮಾಡಿಲ್ಲ ಮೊನ್ನೆ ರಾತ್ರಿಯೂ ನಿದ್ದೆ ಮಾಡಿಲ್ಲ ಇಲ್ಲಿ ಎಲ್ಲರೂ ವಿಚಾರ ತುಕಾಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತೆಲ್ಲ ಅಂತ ಇದ್ದೀರಾ ನಿಮ್ಮ ಹೆಣ್ಟಿಗೇನಾದ್ರು ಗೊತ್ತಾದ್ರೆ ತುಂಬಾ ಡೇಂಜರು ಯಾಕಂದ್ರೆ ಅಲ್ಲೇ ಅವರು ಫಸ್ಟ್ ನೈಟ್ ವಿಚಾರ ಎಲ್ಲ ಹೇಳ್ಬಿಟ್ರು ಸುದೀಪ್ ಸರ್ ಮುಂದೆ ಇವಾಗ ಇನ್ ಅವರು ತುಂಬಾ ತಿಳ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರೆ ಏನ್ ಮಾಡ್ತೀರಾ ಏನಿಲ್ಲ ಮೇಡಮ್ ಅಥರದ್ದು ಏನಿಲ್ಲ ಅವಳು ಅವ್ಳು ಏನ್ ಯಾರು ಕರ್ಕೊಂಡ್ ಬಂದ್ರು ಅನ್ನೋದು ಗೊತ್ತಿಲ್ಲ ನಾನು ಬರ್ಬೇಡ ಅಂತ ಹೇಳಿದ್ದೆ ಆದರೂ ಬಂದು ಮರ್ಯಾದೆನೇ ತಗೋದ್ ಅವಳೆಲ್ಲ ಇರಲಿ ಏನೇ ಮಾಡಿದ್ರು ಕಾಲು ಹೇಳಿದ್ರು ಅದು ಕಾಮಿಡಿಗೋಸ್ಕರ ಮಾಡ್ತಾಳೆ ಭಾರಿ ಖುಷಿ ಆಗುತ್ತೆ ಮೇಡಮ್ ಇನ್ನು ತುಂಬಾ ಸೀರಿಯಸ್ ಆದ ವಿಚಾರ ಈ ಒಂದು ಬಿಗ್ ಬಾಸ್ ನೋಡೋದಾದರೆ ನೋಡೋದಾದ್ರೆ ಎರಡು ಕಂಟೆಸ್ಟೆಂಟ್ಗಳು ಸಾಕಷ್ಟು ವಿವಾದಕ್ಕೆ ಒಳಗಾದ್ರು ವರ್ತೂರ್ ಸಂತೋಷ್ ಹಾಗೇನೆ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ನೀವು ವರ್ತೂರ್ ಸಂತೋಷ್ ಅವರೆಲ್ಲ ಜೊತೆಗೆ ಇದ್ದವರು ಒಬ್ಬರು ಕೆಮ್ಮಿದ್ರೆ ಏನು ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಲ್ಲ ಅಲ್ಲೇ ಮಾತಾಡ್ಕೊತೀರಾ ಇದರಲ್ಲಿ ಮೇಯ್ನ್ ವಿಚಾರ ಆಗಿದ್ದು ಅಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಅವರು ಮನೆಯೊಳಗೆ ಸಂದರ್ಭದಲ್ಲಿ ಸೂಸೈಡ್ ಅಟೆಂಪ್ಟನ್ನು ಮಾಡಿದ್ರು ಅನ್ನೋದು ಒಂದು ಚರ್ಚೆ ನಿಮಗೆ ಈ ಅಭಿಪ್ರಾಯ ಏನು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾಗಿತ್ತಾ ಅಥವಾ ಲಾಸ್ಟಿಗೆ ಹೇಳಿದ್ರು ಅವರು ಆಚೆ ಕಡೆ ಹೋಗಿದ್ರು ಹುಷಾರಿಲ್ದಲೆ ಆಮೇಲೆ ಏನು ಏನು ಫುಡ್ ಪಾಯ್ಸನ್ ಆಗಿ ಅವರಿಗೆ ಇದಾಯಿತು ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಅವರೇ ಫುಡ್ ಪಾಯ್ಸನ್ ಆಗಿದ್ದು ನಿಜ ಫುಡ್ ಪಾಯ್ಸನ್ ಆಗೇ ಹೋಗಿದ್ದು ಅದು ಆರೋಗ್ಯ ಅಂದರೆ ಟಾಸ್ಕ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಅವಕಾಶಗಳು ಸಿಕ್ಕಿಲ್ವಲ್ಲ ಅಂತ ಊಟ ಬಿಟ್ಟು ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡಿಕೊಂಡು ಫುಡ್ ಪಾಯ್ಸನ್ ಆಗಿದ್ದು ನಿಜ ಅದು ಆ್ಯಕ್ಚುಲಿ ಓಕೆ ಸೊ ಇನ್ನು ನಿಮ್ಮ ಮತ್ತು ವರ್ತೂರವರ ಫ್ರೆಂಡ್ಶಿಪ್ ಹೇಳೋದಾದರೆ ಮುಂದಾಳತ್ವ ವಹಿಸಿ ತನಿಷಾ ಮತ್ತೆ ವರ್ತೂರೊಗೆ ಟೀಸ್ ಮಾಡ್ತಾ ಇದ್ರಿ ಒಂದೊಂದು ಹಿಂಟ್ ಎಲ್ಲ ಕೊಡ್ತಾ ಇದ್ರಿ ಏನು ಮದುವೆ ಮಾಡಿಸೋ ಪ್ಲ್ಯಾನ್ ಇದೆಯಾ ನಿಮ್ಮದು ಏನು ಇಲ್ಲ ಆಲ್ರೆಡಿ ಅಣ್ಣಂಗೆ ಮದುವೆ ಆಗಬೇಕು ಅನ್ನೋ ಪ್ಲಾನ್ ಇದೆ ಹುಡುಗಿ ಹುಡುಕ್ತಾ ಇದ್ದಾರೆ ಸರ್ಚಿಂಗಲ್ಲಿದ್ದಾರೆ ಬಟ್ ಅಲ್ಲ ಆ ಥರ ಏನಿದಿಲ್ಲ ಒಂದು ಕಾಮಿಡಿ ಒಂದು ಫ್ರೆಂಡು ಪ್ಯೂರ್ ಫ್ರೆಂಡ್ಶಿಪ್ ಅವ್ರಿಗೂ ಅವ್ರಿಗೂ ನಾನು ಸುಮ್ಮನೆ ರೇಗಿಸ್ತಾಯಿದ್ದೆ ಹಾಂ ಲವ್ ಹಂಗೆ ಹೇಗೆ ಅಂತ ಓ ಮನೆಯಾಳ ಮನೆಯಾಳ ನಾನು ಹಾಳು ಇಲ್ಲರು ಏನಿಲ್ಲ ಏನಿಲ್ಲಕ್ಕ ಸುಮ್ಕಿರೋ ಕಾಮಿಡಿ ಅಂತ ಅನ್ನಿವೆ ಅವರು ಅಷ್ಟೇ ಸ್ಪೋರ್ಟಿವ್ ಆಗ್ತಗಳ್ರು ನನ್ನ ಏನೇ ಒಂದು ಇದು ಮಾಡಿದ್ರು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಯಿತು ಅದು ಬೆಂಕಿ ಅಂತ ಹೆಸರಿಟ್ಟಿದ್ದೆ ನಾನು ಅವಳಿಗೆ ತನಿಷಿಂಗೆ ಅವ್ಳು ಈಗಲೂ ಹೆಮ್ಮೆ ಅಂತ ಹೇಳ್ಕೊತಾಳೆ ಮಚ್ಚೋ ನೀನು ಇಟ್ಟು ಬೆಂಕಿ ಅಂತ ಹೆಸರು ಇಡೀ ಕರ್ನಾಟಕದಾದ್ಯಂತ ಬರೀ ಬೆಂಕಿ ಅಂತಲೇ ಕರಿತಾರೆ ಕಣ ಅಂತ ಅದ್ಕೊಂಡು ಆಲ್ಬಮ್ಸಾಗೂ ಅವಳು ಆಮೇಲೆ ಅಣ್ಣಂಗು ನಮಗೂ ಬಾಂಧವ್ಯನೇ ಬೇರೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು ಅದು ಕಾಮಿಡಿ ಆಗಿರ್ಬೋದು ನೋವು ಆಗಿರ್ಬೋದು ಕಣ್ಣೀರಾಗಿರ್ಬೋದು ಜೊತೆಯಲ್ಲೇ ಇಟ್ಕೊಂಡು ಪ್ರೀತಿಯಿಂದ ಹೋಗುವಂಥ ಒಂದು ಸ್ನೇಹ ಓಕೆ ಸೊ ಇನ್ನೂ ಈಗ ಎಲ್ಲರಿಗೂ ಶಾಕಿಂಗ್ ಆಗಿದ್ದು ಅಂತ ಹೇಳಿದರೆ ಟಾಪ್ ಟು ಕಂಟೆಸ್ಟೆಂಟು ನಿಮಗಿದು ಖುಷಿ ಆಯ್ತಾ ಶಾಕ್ ಆಯಿತಾ ಟಾಪ್ ಟು ಅಲ್ಲಿ ಡ್ರೋನ್ ಮತ್ತು ಕಾರ್ತಿಕ್ ಬಂದಿದ್ದು ಹೇಗೆ ಅನಿಸ್ತು ನಿಮಗೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅಲ್ಲ ಒಂದೇ ಲೈನಲ್ಲೇ ಇಡೀ ನಿಮ್ಮ ಫೀಲಿಂಗ್ನ ತೋರಿಸ್ಬಿಟ್ರಿ ಫೀಲಿಂಗ್ಸ್ ಅನ್ನೋದ್ಕಿಂತ ಈಗ ಭಗವಂತ ನಾಟ ಯಾರು ಬಲ್ಲವರು ಯಾರು ಹೇಳಿ ಯಾರ್ಯಾರು ಹೆಂಗೆ ಹೆಂಗೆ ಆಡಿದ್ರು ಯಾವ್ಯಾವ ಥರ ಇಷ್ಟ ಆಯಿತೋ ಜನಕ್ಕೆ ಯಾವ್ಯಾವ ಥರ ಅವರು ಗೆಲುವಿಗೆ ಒಂದು ಒಂದು ದಾರಿಯಾಗಿದ್ರು ಅಂತ ಗೊತ್ತಿಲ್ಲ ಸೊ ಅದ್ರ ಪ್ರಕಾರ ಜನಗಳು ಓಟ್ ಹಾಕಿ ಗೆಲ್ಸಿದ್ದಾರೆ ಜನರ ತೀರ್ಮಾನವೇ ಅಂತಿಮ ಆ ಒಂದು ಅಂತಿಮವಾಗಿ ಎಲ್ರಿಗೂ ಸಿಗಬೇಕಾದಂಥ ಪ್ಲೇಸ್ ಸಿಕ್ಕಿದೆ ನನೀಗ ಸಿಕ್ಕಿರೋ ಒಂದು ಫಿಫ್ತ್ ರನ್ನರ್ ಆಫ್ ಪ್ಲೇಸು ನನಗೆ ಹೆಮ್ಮೆ ಇದೆ ನಾನು ಗೆದ್ದಿದ್ದೀನಿ ಸುದೀಪ್ ಅಣ್ಣನ ನಕ್ಷೋದ್ರಲ್ಲಿ ಗೆದ್ದಿದ್ದೀನಿ ಸ್ನೇಹ ಸಂಪಾದಿಸ್ಕೊಂಡು ಆ ಮನೆಯಿಂದ ಹೊರಗೆ ಬಂದೆ ಅದರಲ್ಲಿ ಗೆದ್ದಿದ್ದೀನಿ ಜನರ ಪ್ರೀತಿ ಗಳಿಸೋದ್ರಲ್ಲಿ ಗೆದ್ದಿದ್ದೀನಿ ಜನರನ್ನು ಬಿದ್ದು ಬಿದ್ದು ನಕ್ಷದ್ರಲ್ಲಿ ಗಳಿಸಿದ್ದೀನಿ ಇನ್ನು ತುಕಾಲಿ ಅವರೇ ಸಾಕಷ್ಟು ಇವಾಗ ಒಂದು ಚರ್ಚೆಗಳಾಗೋದು ಅಂದ್ರೆ ಈ ಫ್ಯಾನ್ ಪೇಜ್ಗಳ ಬಗ್ಗೆ ಅವ್ರ ಫ್ಯಾನ್ ಇವ್ರಿಗೆ ಬೈಯೋದು ನಿಮ್ಮ ಫ್ಯಾನ್ ಇನ್ನೊಬ್ರಿಗೆ ಬೈಯೋದು ತುಕಾಲಿ ಗ್ರೇಟೋ ಅಂತ ಎಲ್ಲರೂ ಬೈತಾ ಇರ್ತಾರೆ ಈ ಫ್ಯಾನ್ಸ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಆದರೂ ನಾನು ಏನಂದರೆ ಇಂಥ ಒಂದು ಟೈಮಲ್ಲೂ ನನ್ನ ಫ್ಯಾನ್ಸ್ ಯಾರೋ ಒಬ್ಬರು ತುಕಾಲಿ ಸ್ಟಾರ್ಸ್ ಅಂತೂ ಅಫಿಷಿಯಲ್ ಅಂತ ಒಂದು ಪೇಜ್ ಓಪನ್ ಮಾಡ್ಕೊಂಡಿದ್ದಾರೆ ಪಾಪ ಅವರು ಫ್ಯಾನ್ಸ್ ಅಂತಲ್ಲ ತುಕಾಲಿ ಸ್ಟಾರ್ಸ್ ಅಂತೂ ಅಫಿಷಿಯಲ್ ಪೇಜ್ ಅಂತಲೇ ಮಾಡ್ಕೊಂಡಿದ್ದಾರೆ ಅವ್ರದ್ದು ಹಂಡ್ರೆಡ್ ಕೆ ದಾಟಿದೆ ಡೇ ಒನ್ನಿಂದ ಇಲ್ಲಿವರೆಗೂ ಅವರು ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಆ್ಯಕ್ಚುಲಿ ನಂಗೆ ಖುಷಿಯಾಯ್ತು ಆ್ಯಕ್ಚುಲಿ ಆಮೇಲೆ ನನ್ನ ಪೇಜ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಪೇಜ್ ಇಲ್ಲ ಈಗ ಆಮೇಲೆ ಅಫಿಷಿಯಲ್ ಅಕೌಂಟ್ ಇಲ್ಲ ನಂದು ಅದು ಏನಾಯಿತು ಅನ್ನೋದು ಗೊತ್ತಿಲ್ಲ ಹೋಗುವಾಗ ಒನ್ ಥರ್ಟಿ ಒನ್ ಕೆ ಫಾಲೋವರ್ಸ್ ಇದ್ದಿದ್ದು ಒಂದು ಇನ್ನೂರಾರು ಬ ಜಾಸ್ತಿ ಆಗಬಾರ್ದು ಇನ್ನೂರು ಜನ ಇಲ್ಲ ಆ ಪೇಜೇ ಇಲ್ಲ ಹಾಗೆ ನಿಮ್ಮ ಹ್ಯಾಂಡಲಲ್ಲಿ ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ನಿಮಗೆ ಮೆಸೇಜಸ್ ಏನೂ ಬರ್ತಾ ಇಲ್ಲ ಇಲ್ಲ ಬರ್ತಾ ಇಲ್ಲ ಬರ್ತಾಯಿಲ್ಲ ಈಗ ನಾನು ಒಂದು ಹೊಸದು ಮಾಡಿದ್ದೀನಿ ತುಕಾಲಿ ಸ್ಟಾರ್ ಸಂತು ಅಫಿಷಿಯಲ್ ಪೇಜ್ ಅಂತ ಅದು ಸೇಮ್ ಅವ್ರ ಥರನೇ ಇರೋದ್ರಿಂದ ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಮಾಡ್ತೀನಿ ಪಾಪ ಅವ್ರಿಗೇ ನಾನು ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ ನನ್ನ ಫ್ಯಾನ್ಸ್ಗೆ ಹಾಗೂ ಅವರು ತುಕಾಲಿ ಸ್ಟಾರ್ ಸಂತು ಅಫಿಷಿಯಲ್ ಅಂತಲೇ ಮಾಡ್ಕೊಂಡಿದ್ದಾರೆ ಮಾಡಿಕೊಳ್ಳಿ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಸುಮಾರು ಜನ ಹೊಳೆ ನರಸೀಪುರದಲ್ಲೂ ಮಾಡ್ಕೊಂಡಿದ್ದಾರೆ ಫ್ಯಾನ್ ಪೇಜಲ್ಲನೇ ನಮ್ಮ ಹೊಳೆ ಸೇರಿ ರ್ಯಾಲಿ ಮಾಡಿದ್ದಾರೆ ಯಾರು ನನಗೆ ಈಗ ಗೊತ್ತಾಗ್ತಾಯಿದೆ ಇದೆಲ್ಲ ನಮ್ಮವ್ರು ಮಾಡಿದ್ರು ಅಂತ ಕೊನೆ ಟೈಮಲ್ಲಿ ಅದೇನೋ ಹೇಳ್ತಾರಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ನನ್ನ ಜನ ನನ್ನ ಕೈ ಬಿಟ್ಟಿಲ್ಲ ಓಟ್ ಮಾಡಿಲ್ಲ ಅಂದ ತಕ್ಷಣ ಫ್ಯಾನ್ ಪೇಜ್ ಇಲ್ಲ ಅಂದ ತಕ್ಷಣ ಫ್ಯಾನ್ಸ್ ಇಲ್ಲ ಅಂತಲ್ಲ ಈಗಲೂ ಅಪಾರವಾದ ಫ್ಯಾನ್ ಇದೆ ಇಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಒಟ್ಟಿಗೆ ಫ್ಯಾನ್ಸ್ ಹೊರಗಡೆ ಹೋದ್ರೆ ಅಣ್ಣ ನೀನೇ ಅಣ್ಣ ನಿಂದೆ ಅಣ್ಣ ಅಂತಾರೆ ಅಣ್ಣ ನೀನೇ ಅಣ್ಣ ಸಕ್ಕದ ಅಣ್ಣ ಇಷ್ಟ ಅಣ್ಣ ಅಂತ ಬಂದು ಮುತ್ಕೊಡ್ತಾರೆ ತಪ್ಕೋತಾರೆ ಇವಾಗ ಬರುವಾಗ ಒಂದು ಎಜ್ಜನೂ ಮುಂದಕ್ಕೆ ಬಿಡಲಿಲ್ಲ ಎಲ್ಲೆಲ್ಲಿಂದನೂ ಬಂದು ಇಷ್ಟಪಡ್ತಾರೆ ನಾನು ಅಂದ್ರೆ ಅವ್ರಿಗೆ ಇಷ್ಟ ಆದರೂ ಫ್ಯಾನ್ ಪೇಜ್ ಇಲ್ಲ ಅಂದರೆ ಏನಾಯಿತು ಅನ್ನೋದು ನನಗೆ ಈಗಲೂ ಅದು ಗೊತ್ತಾಗಲಿ ಅವರೇ ಕೆಲವೊಂದಿಷ್ಟು ಕಾಮೆಂಟ್ಗಳು ಅಥವಾ ಕೆಲವೊಂದಿಷ್ಟು ಚರ್ಚೆಗಳನ್ನು ನೋಡೋದಾದ್ರೆ ಎಲ್ಲರೂ ಹೇಳುವಂಥದ್ದು ಪೇಯ್ಡ್ ಫ್ಯಾನ್ ಪೇಜ್ಗಳು ಈಗ ಹೆಚ್ಚಾಗ್ತಾ ಇದೆ ಸೊ ಪ್ರಥಮ ಅವರು ಕೂಡ ರೀಸೆಂಟಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಬೈದಿದ್ರು ಕೂಡ ನನಗೂ ಕೂಡ ತುಂಬ ಹಿಂಸೆ ಕೊಡ್ತಾರೆ ಪೇಯ್ಡ್ ಫ್ಯಾನ್ ಪೇಜ್ಗಳು ನೀವು ಪ್ರಮೋಟ್ ಮಾಡಿ ಅಂತೆಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ ಮೇಡಮ್ ನಿಜವಾಗ್ಲೂ ನಾನು ಈ ಇದು ಇದರಲ್ಲೆಲ್ಲ ಈ ಒಂದು ಟೆಕ್ನಿಕಲೆಲ್ಲ ತುಂಬ ಹಿಂದೆ ಉಳಿದಿದ್ದೀನಿ ಒಂದು ಇನ್ಸ್ಟಾಗ್ರಾಮಲ್ಲಿ ಡೌನ್ಲೋಡ್ ಮಾಡಬೇಕು ಅಥವಾ ಏನಾದರೂ ಅಪ್ಲೋಡ್ ಮಾಡಬೇಕು ಅಂದರೆ ನಾನು ಎಂಟು ಹೆಲ್ಪ್ ತಗೋತೀನಿ ಸೊ ಹಂಗಾಗಿ ಅವರು ಡಿಗ್ರಿ ಮಾಡಿದ್ದಾರೆ ಆ್ಯಕ್ಚುಲಿ ಡಿಗ್ರಿ ಮಾಡಿದರೆ ಇಸ್ ವೆರಿ ಇನ್ನೋಸೆಂಟ್ ಇಸ್ ಬ್ಯೂಟಿ ಮೈ ವೈಫ್ ಮೈ ಎನರ್ಜಿ ಮೈ ಎನರ್ಜಿ ಮೈ ಲೈಫ್ ಏನೇನು ಏನೇನೆಲ್ಲ ಹೊಗಳ್ಬೋದು ಅಷ್ಟು ಹೊಗಳಬೇಕು ಯಾಕೆಂದರೆ ಬಹುಶಃ ಅವಳು ಅವಳು ಇಲ್ಲ ಅಂದಿವಿ ಈ ಬಿಗ್ ಬಾಸ್ ವೇದಿಕೆಗೆ ನಾನು ಹೋಗ್ತಾ ಇರಲಿಲ್ಲ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವಳು ಒಪ್ಕೋ 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 ಹೋಗು ಹೋಗು ನಿನ್ನ ಕೆರಿಯರ್ ಇಲ್ಲಿಂದ ಬೇರೆ ಥರ ಹೋಗುತ್ತೆ ಅಂದಲು ಸೊ ಅದಕ್ಕೋಸ್ಕರ ಒಪ್ ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಬಾರ್ದು ಅಂತೇಳಿ ಡಿಸೈಡ್ ಮಾಡಿ ಅಷ್ಟೊಂದು ಯಾಕೆ ನಿಮಗೆ ಹೇಳಬೇಕು ಸಿನ್ಮಾ ಸಿನ್ಮಾ ಕಮಿಟ್ಮೆಂಟ್ಗಳಿತ್ತು ಸಿನಿಮಾದವರು ಪರ್ಮಿಷನ್ ಇರಲಿಲ್ಲ ಆಮೇಲೆ ಪ್ರೋಗ್ರಾಮ್ಸ್ಗಳಿದ್ದು ಇವೆಲ್ಲ ಬಿಟ್ಟು ಹೆಂಗೋಗೋದು ಅಂತ ಒಂದೊಂದು ಸರಿ ಅನಿಸ್ತಾ ಇತ್ತು ನನ್ನ ಲೈಫಲ್ಲಿ ಸಿಗ್ತಾ ಇರೋದೊಂದು ಆಪ್ಷನ್ನು ಮಿಸ್ ಮಾಡ್ಕೊಬಾರ್ದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಅಟೆಂಡ್ ಮಾಡಬೇಕು ಅಂತ ಕೊನೆಗೆ ಅನಿಸಿ ಅದನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಹೋಗಿದ್ದಲ್ ಒಳಗಡೆ ತುಖಾನಿ ಅವ್ರಿ ಈಗ ನಿಮ್ಮ ಒಂದು ಜರ್ನಿಯನ್ನ ಹೇಳೋದಾದ್ರೆ ನೀವೇ ಹೇಳ್ತಾ ಇರ್ತೀರಿ ನಾನು ಹಳ್ಳಿಯಿಂದ ಬಂದು ಕಷ್ಟಪಟ್ಟು ಯಾವತ್ತು ಡಿಸೈಡ್ ಮಾಡಿದ್ರಿ ಬೆಂಗಳೂರಿಗೆ ಬಂದು ಈ ರೀತಿಯಾಗಿ ನಾನು ಒಂದು ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಥವಾ ಒಂದು ಕಾಮಿಡಿಯನ್ ಆಗಿ ಜನರನ್ನ ನಗಿಸೋದು ಅಷ್ಟು ಸುಲಭ ಅಲ್ಲ ಆ ಕೆಲಸನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಸೊ ನಿಮಗೆ ಯಾವಾಗ ಅನಿಸ್ತು ನಾನು ಒಂದು ಈ ಕೆಲಸನ ಮಾಡಬೇಕು ಅಂತ ಮೇಡಮ್ ನಾನು ನಾವು ಆಲೂಗೇಡ ಬೆಳಿತೀವಿ ಅಲ್ಲಿ ನಮ್ಮ ಅಪ್ಪ ಅರೆ ಹೊಡೆದ್ಬಿಟ್ಟು ನಮ್ಮ ಆಲೂಗೇಡನ ಇಡ್ತಾ ಇದ್ರು ನಾನು ಆಲೂಗಡ್ಡೆ ನಡೀತೀನಿ ಕೂದ್ಬಿಟ್ಟು ನಾನು ಅರೆ ಎಲ್ಲ ಹೊಡಿತೀನಿ ಒಲೆ ಎಲ್ಲ ಉಣ್ತೀನಿ ಕೆಲಸ ಮೇಡಮ್ ಈಗ ಅಪ್ ಟು ನಾನು ಡಿಪ್ಲೊಮೊ ಮಾಡುವಾಗ ಆ್ಯಕ್ಚುಲಿ ನಾನು ಡಿಪ್ಲೊಮಾ ಓದಿದ್ದೀನಿ ಒಂದು ಸ್ವಲ್ಪ ತುಂಡೈಕ್ಲು ಸಹ ವಾಸ ಮೂರು ಹತ್ತು ಉಪವಾಸ ನನಗೆ ಏನೋ ನನ್ನೇನು ಪ್ರಯೋಜನ ಆಗಲಿಲ್ಲ ಬಿಡಿ ಹೌದು ಏನು ಪಾಸ್ ಏನು ಆಗಲಿಲ್ಲ ನಾನು ಅಲ್ಲಿ ವ್ಯವಸಾಯ ಮಾಡ್ತಾಯಿರ್ತೀವಿ ಆ ಟೈಮಲ್ಲಿ ಆಲೂಗಡ್ಡೆ ಬೆಳೀ ನಮ್ಮೂರಲ್ಲೆಲ್ಲ ಆಲೂಗಡ್ಡೆ ಭಾರಿ ಜಾಸ್ತಿ ಬೆಳಿತೀವಿ ನಾನು ಆಲೂಗಡೆ ಉಣವಾಗ ನಮ್ಮ ಹೇಳ್ತಾ ಇರೋದು ನಮ್ಮ ಅಮ್ಮನ ನಮ್ಮ ಮಿಮಿಕ್ರಿ ಮಾಡ್ತಾಯಿದ್ದೆ ಇದ್ದೆ ನಾನು ನಮ್ಮಮ್ಮಗೆ ನಗಾಡೋರು ಅಲ್ಲ ಎಂಥಳು ಟಿವಿ ಬರ್ತಾರೆ ನೀನು ಇಷ್ಟೊಂದು ಟ್ಯಾಲೆಂಟ್ ಇತ್ಕಂಡು ಟಿವಿಲಿ ಬರಕಲ್ವಲ್ಲ ಅನ್ನೋರು ಹಂಗೆ ಅನ್ನೋದು ನನಗೆ ಪ್ರತಿ ಸಲ ಪ್ರತಿ ಸಲವೂ ಕೊರಗೋದು ಅದೆಲ್ಲ ಆದಮೇಲೂ ಮೇಡಮ್ ಬದುಕು ತುಂಬ ಚೇಂಜ್ ಮೇಡಮ್ ನಾನು ಏನೋ ಮಾಡಬೇಕು ಅನ್ಕೋತೀನಿ ಏನೋ ಆಗುತ್ತೆ ಆರ್ಕೆಸ್ಟ್ರಾ ಮಾಡ್ತೀನಿ ಮೂರು ಲಕ್ಷ ಲಾಸ್ ಮಾಡ್ಕೋತೀನಿ ಸಂತು ಮೆಲೋಡಿ ಸಾರ್ಕೇಶ್ ಅಂತ ಮಾಡ್ಕೊತೀನಿ ಎಲ್ಲ ಹೋಗಿದ ಕಡೆ ಎಲ್ಲ ಕಾರ್ಯಕ್ರಮ ಮಾಡ್ತೀನಿ ಪ್ಲಾಫು ಹಿಟ್ಟು ಪ್ಲಾಫು ಹಿಟ್ಟು ದುಡ್ಡೆಲ್ಲ ತಲೆ ಮೇಲೆ ಬರುತ್ತೆ ಒಂದು ಮೂರು ಲಕ್ಷ ಸಾಲ ಮಾಡ್ಕೊತೀನಿ ಆಮೇಲೆ ಸರಿ ನಿಂಬೆಣ್ಣು ಮಾರ್ತಾಯ್ ನಿಂಬೆಣ್ಣು ಫಸ್ಟಿಂದನೂ ಮಾರ್ತಾಯಿದ್ವಿ ಅಪ್ಪ ನಿಂಬೆಣ್ಣು ಮಾರ್ತಾರೆ ನಮ್ಮ ನಮ್ಮಅವನು ನಿಂಬೆಣ್ಣು ಮಾರ್ತಿತ್ತು ಇಬ್ಬರಳು ನಿಂಬೆಣ್ಣು ಮಾರುವಾಗ ನಮ್ಮ ತಂದೆಗೆ ಒಂದು ಆರೋಗ್ಯ ಪರಿಸ್ಥಿತಿ ಇದಾಗ್ಬಿಟ್ಟು ಒಂದು ಸ್ವಲ್ಪ ಶುಗರ್ ಜಾಸ್ತಿಯಾಗಿ ಇನ್ನೊಂದು ಕಾಯಿಲೆಗಳಾಗಿ ನಮ್ಮ ತಂದೆ ತೀರ್ಕೊಂಡ್ಬಿಡ್ತಾರೆ ಅದಾದಮೇಲೆ ನಮ್ಮ ತಂದೆ ಜಾಗನ ನಮ್ಮ ತಾಯಿ ಫೀಲ್ ಮಾಡಬೇಕು ಅಂದ್ಬಿಟ್ಟು ವ್ಯಾಪಾರ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದೊಂದು ಸೆಂಟಿಮೆಂಟು ನಿಂಬೆಹಣ್ಣು ಶುಂಠಿ ಮಾರೋದು ಅಂದರೆ ನಮಗದೊಂದು ಸೆಂಟಿಮೆಂಟ್ ಬಿಡೋಕ್ಕಾಗಲ್ಲ ಇವಾಗ್ಲೂ ನಾನು ಏನಾದರೂ ಒಂದು ಆಪ್ಷನ್ ಸಿಕ್ಕಿದ್ರೆ ಒನ್ ಅವರ್ ನಿಂಬೆಹಣ್ಣು ಶುಂಠಿ ಬರಬೇಕು ಅಂತ ಅನಿಸುತ್ತೆ ನನಗೆ ನನ್ನ ತಾಯಿ ನೆನಪೇ ಕಾಣುತ್ತೆ ನಮ್ಮ ಸುಡೋ ಬಿಸಿಲು ಫುಟ್ಪಾತಲ್ಲಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದೆಲ್ಲನೂ ಇಟ್ಕೊಂಡು ಸುಡೋ ಬಿಸಿಲಲ್ಲಿ ಛತ್ತಿರಿನೂ ಇಲ್ದೇ ಆ ಟೈಮಲ್ಲಿ ಹಿಂಗೆ ತಲೆ ಮೇಲೆ ಸರ್ಗ ಮಾರಿ ಅದರಲ್ಲಿ ಬಂದಿದ್ರಲ್ಲಿ ಅಕ್ಕಪಕ್ಕದವ್ರು ಏನಾದರೂ ಊಟ ತಂದು ಕೊಟ್ಟರೆ ಅಥವಾ ಏನಾದರೂ ಸ್ವೀಟ್ ಬಾಕ್ಸ್ ತಂದು ಕೊಟ್ಟರೆ ಹಿಂಗೆ ಸರಗಲ್ಲಿ ಮುಚ್ಚಿಟ್ಕೊಂಡು ನಾನು ಬರೋದನ್ನೇ ಕಾದು ತಿನ್ನು ತಿನ್ನು ಅಂತ ತಿನ್ನಿಸಿ ಕೊನೆಗೆ ನಾನು ನಮ್ಮ ತಾಯಿ ಒಂದು ಕಡೆ ನಮ್ಮ ತಾಯಿ ಇನ್ನೊಂದು ಕಡೆ ನಾನು ಪುಟ್ಬಾತಲ್ಲಿ ಮಲಗಿದ್ದು ಅದಾದಮೇಲೆ ಸಾಲು ಜಾಸ್ತಿ ಆಗಿ ನಾನು ನಂಬರ್ ಪ್ಲೇಟ್ ಹೊಡ್ಯಕ್ಕೆ ಹೋಗಿದ್ದೀವಿ ಇವತ್ತು ಎಷ್ಟೋ ಜನ ಕರ್ನಾಟಕ ಜನ ನೋಡ್ತಾ ಇರ್ತಾರೆ ಇವನು ನಮ್ಮ ಮನೆ ನಂಬರ್ ಪ್ಲೇಟ್ ಹೊಡೆಯೋಕೆ ಬಂದಿದ್ದಲ್ವ ನಮ್ಮ ಮನೆಗೆ ನಂಬರ್ ಪ್ಲೇಟ್ ಹೊಡೆಯೋಕೆ ಬಂದಿದ್ದಲ್ವ ಅಂತ ಮನೆ ನಂಬರ್ ಐವತ್ತಾರು ಅಂದ್ಬಿಟ್ಟು ಹೊಡಿತೀವಿ ಗೊತ್ತಾ ನಂಬರ್ ಅದು ನಂಬರ್ ಪ್ಲೇಟ್ ಹೊಡಿತಿದ್ದೆ ಆ ನಂಬರ್ ಪ್ಲೇಟಲ್ಲಿ ದಿನಕ್ಕೆ ಕೆಲಸ ಫಸ್ಟ್ ಸಿಕ್ಕಿದ ಎಷ್ಟು ಸಂಭವ ಅಲ್ಲ ಆಕ್ಚುಲಿ ಇದೇ ಫಸ್ಟ್ನೇ ಕೆಲಸ ನಂಬರ್ ಪ್ಲೇಟ್ ಹೊಡಿದೆಯಾ ಎಷ್ಟು ರೂಪಾಯಿ ಸಿಕ್ಕಿ ಒಂದ್ ಪ್ಲೇಟ್ಗೆ ಮೂರು ರೂಪಾಯಿ ಸಿಗೋದು ಒಂದು ಸಾವಿರ ಪ್ಲೇಟ್ ಹೊಡೆದ್ರೆ ಮುನ್ನೂರು ರೂಪಾಯಿ ಸಿಗೋದು ಒಂದು ಸಾವಿರ ಪ್ಲೇಟ್ ಹೊಡಿತಿದ್ದೆ ಮೇಡಮ್ ರೂಪಾಯಿ ಮುನ್ನೂರು ರೂಪಾಯಿ ಸಿಗೋದು ಇಲ್ಲ ಊಟ ತಿಂಡಿ ಜನಗಳೇ ಮಾಡೋರು ಅಲ್ಲ ಯಾರು ಊಟ ಗೀಟ ಕೊಡೋರು ಅದನ್ನೇ ಊಟ ಮಾಡ್ಕೊಳ್ಳೋ ಅಲ್ಲಿ ಬಂದಿದ್ದ ದುಡ್ಡನ್ನ ಸಂಗತ್ ಸಾಲ ಮೇಡಮ್ ಸಿಕ್ಕಾಪಟ್ಟೆ ಸಾಲ ಸೋಮವಾರ ಸಾಲ ನಿಮಗೆಲ್ಲ ಹಳ್ಳಿಗಳಲ್ಲಿ ಸಂಗತ್ ಸಾಲ ಎಲ್ಲ ಗೊತ್ತಲ್ಲ ಮೇಡಮ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಸಾಲ ಇರೋದು ಅದನ್ನು ತೀರಿಸಿ 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 ಇದು ಮಾಡಿದೆ ಕೊನೆಗೆ ಒಂದು ದಿವಸ ಹಿಂಗೆ ಇದ್ರೆ ಹಂಗೆ ಅಂದ್ಬಿಟ್ಟು ಟ್ಯಾಕ್ಟ್ರು ಮಾಡ್ಕೊತೀವಿ ಟ್ಯಾಕ್ಟ್ರು ಒಂದು ಇಪ್ಪತ್ತು ಗುಂಟೆ ಗದ್ದೆ ಇರ್ತದೆ ಅದನ್ನು ಮಾರಿ ಟ್ಯಾಕ್ಟ್ರು ಮಾಡ್ತೀನಿ ಅದು ಏನು ವರ್ಕೌಟ್ ಹಾಕೋಲ್ಲ ಎಲ್ಲ ಸಾಲ ನಮ್ಮ ಅಮ್ಮನ ಕಣ್ಣೆದುರುಗಡೆನೆ ಟ್ಯಾಕ್ಟ್ರನ್ನ ಎಳ್ಕೊಬಿಡ್ತಾರೆ ಊರವರೆಲ್ಲ ಸಾಲ ಮಾಡ್ಕೊಂಡು ಊರು ಬಿಟ್ಟ ಸಾಲ ಮಾಡ್ಕೊಂಡು ಊರು ಬಿಟ್ಟ ಅಂತಾರೆ ಅಲ್ಲಿಂದ ಮೇಡಮ್ ಜರ್ನಿ ಸ್ಟಾರ್ಟು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ನಾನು ಹೆಂಡ್ತಿ ಮದುವೆ ಆಗಿ ನಾನು ಹೆಂಡ್ತಿ ಮದುವೆ ಆಗಿದ್ದೀನಲ್ಲ ಅವ್ರ ತಾತ ಇದ್ರು ಚಾಟಿ ಮಲ್ಲೇಶ ಅಂತ ಆ್ಯಕ್ಚುಲಿ ಅವರು ನನಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಬೆಳಗ್ಗೆಯಿಂದ ಕಾಯಿಸಿರ್ತಾರೆ ಅವರು ಬಟ್ ಅವ್ರಿಗೂ ಗೊತ್ತಿಲ್ಲ ಬೇರೆ ಯಾರೋ ಮೀಡಿಯೇಟ್ರು ಏ ಅವ್ನಿಗೆ ಅವ್ನು ಚಂಗ್ಳೂರು ನನ್ನ ಮಗ ನಾಟಕ ಹೋಗ್ತಾನೆ ಅಲ್ಲಿಗೆ ಹೋಗ್ತಾನೆ ಅವನು ಅವ್ನು ದುಡ್ಡಲ್ಲಿ ಕೊಡ್ತಾನೆ ನಿಮಗೆ ವಾಪಸ್ ಕೊಡ್ತಾನೆ ದುಡ್ಡ ಏ ಅವ್ನು ಸರಿ ಇಲ್ಲ ಹಂಗೆ ಹಂಗೆ ಅಂದ್ಬಿಡ್ತಾರೆ ಅವಯ್ಯ ತಗೊಂಡೋಗ್ ಬೇರೆಯವ್ರು ಕೊಟ್ಟು ಕೊಟ್ಬಿಡ್ತಾನೆ ಕರೆಕ್ಟಾಗಿ ಐದು ಗಂಟೆಗೆ ಬರುತ್ತೆ ಬ್ಯಾಂಕಿಂದ ಇದು ಹೇಳ್ಕೊಂಡು ಹೋಯ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕಲರ್ಸ್ ಕನ್ನಡ ಅಲ್ಲ ಇನ್ನು ಬ ಬದುಕಿನಲ್ಲಿ ದೊಡ್ಡ ತಿರುವಿದೆ ಹೇಳ್ತೀನಿ ಕೇಳಿ ಅಲ್ಲಿಂದ ಸಿದ್ಧಗಂಗಾ ಮಠದ ಶ್ರೀಗಳ ಆಶೀರ್ವಾದ ತಗೊಂಡು ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ಮೈರಮ್ಮ ಚುಮ್ಮನ್ನು ನಿಮ್ಮ ನಂಬಿ ಒಯ್ತಾಯಿದ್ದೀನಿ ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಬದುಕಲ್ಲಿ ಎಲ್ಲ ಜೀರೋ ನಂದು ನಾನು ಶೂನ್ಯ ಈಗ ಬದುಕ್ತಿನೋ ಸಾಯ್ತೀನೋ ಗೊತ್ತಿಲ್ಲ ಈ ಹಟದಲ್ಲಿ ನಾನು ಸೋಲ್ಬಾರ್ದು ನಾನು ಯಾವ ನೆಂಟರು ಮನೆಗೆ ಹೋಗೋಕ್ಕೂ ಇಷ್ಟಪಡೋಲ್ಲ ಮೇಡಮ್ ನಾನು ಯಾಕೆಂದ್ರೆ ಆಡ್ಕೋತಾರೆ ಸೋತ್ ಬಂದ ಮೇಲೆ ಯಾರು ಪ್ರೀತಿ ಕೊಡ್ತಾರೆ ಈ ಆಳಿಸ್ತಾರೆ ಅಂದ್ಬಿಟ್ಟು ಎಲ್ಲೂ ಹೋಗಲ್ಲ ಅವರು ಪಾದ ಸ್ಪರ್ಶ ಮಾಡಿದ ತಕ್ಷಣ ಮೈ ರೋಮಾಂಚನ ಆಗುತ್ತೆ ಶಿವಕುಮಾರ್ ಸ್ವಾಮೀಜಿಗಳ ಪಾದ ಸ್ಪರ್ಶ ಮಾಡಿದ ತಕ್ಷಣವೇ ಅಲ್ಲಿಂದ ಹೊರಡ್ತೀನಿ ಮೇಡಮ್ ನಾನು ಅಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ತೀನಿ ಪ್ರವೀಣ್ ಅಂತ ಒಬ್ಬರು ಇರ್ತಾರೆ ಶಂಕರ ಟಿ ವಿ ಪ್ರೋಗ್ರಾಮಿಂಗ್ ಅವರು ಆಯುಷ್ ಟಿ ವಿ ಶಂಕರ ಟಿ ವಿ ಅಂತ ನಿಮಗೆ ಗೊತ್ತಿರ್ಬೋದು ಅವರು ವೈ ಒಂದು ಅಪ್ಲಿಕೇಶನ್ ಬರೆದು ಕೊಡ್ತೀನಿ ಕೆಲಸಕ್ಕೆ ರೈಟ್ರಾಗಿ ಎಂಥ ಬ್ರಿಲಿಯಂಟ್ ಅಂದರೆ ಎಲ್ಲೂ ವರ್ಕ್ ಮಾಡಿಲ್ಲದೆನು ಎಕ್ಸ್ಪೀರಿಯೆನ್ಸ್ ಥರ ಮಾತಾಡಬಲ್ಲೆ ಅಂಥ ಚಾಣಕ್ಷತನ ನನಗೆ ಸ್ಕ್ರಿಪ್ಟ್ ವರ್ಕಲ್ಲಿ ಏನು ಓದಿರೋದು ನೀವು ನಾನು ಮಾಮೂಲಿ ಡಿಪ್ಲೊಮಾ ಫೇಲು ನನಗೇನು ಓದಿಲ್ಲ ನಾನು ಪಿ ಯು ಸಿ ಫೇಲು ನಾನು ಹೆಮ್ಮೆಯಿಂದ ಎಂದೇ ಹೇಳ್ಕೊತೀನಿ ಯಾಕೆಂದರೆ ಮೊದಲು ನಾಚಿಕೆ ಆಗೋದು ಫೇಲ್ ಆಗ್ಯವನ್ನೇ ಅಂದರೆ ಏನು ಆಡ್ಕತ್ತಾರೆ ಅಂತ ಈಗ ಹೆಮ್ಮೆಯಿಂದ ಎಂದೇ ಅಲ್ಲಿ ನಮ್ಮ ಶಿವಕುಮಾರ್ ಸರ್ ಅಂತ ಇದ್ರು ಅಲ್ಲಿ ಶ್ರೀನಿವಾಸ್ ಸರ್ ಅಂತ ಅದ್ರ ಸಂಸ್ಥಾಪಕರು ನಾಗೇಶ್ ದೇಸಾಯಿ ಅಂತ ಇದ್ರು ಅವರು ಪ್ರವೀಣ್ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದರು ಅವ್ರು ನಾಲ್ಕು ಜನಕ್ಕೆ ಕರ್ಕೊಂಡೋಗೊಬ್ರು ಬಿಡ್ತಾರೆ ಅಲ್ಲಿಂದ ಇಂಟ್ರೂ ತೊಗೋತಾರೆ ಆಮೇಲೆ ಶ್ರೀನಿವಾಸರ ಹತ್ರ ಬರ್ತಾರೆ ಅಯ್ಯಪ್ಪ ಏಯ್ ನೀನು ಸೆಲೆಕ್ಟ್ ಕಂತ ಒಂದಷ್ಟು ಸಂಬಳ ಕೊಡ್ತಾರೆ ಫಿಕ್ಸ್ ಮಾಡ್ತಾರೆ ಅಲ್ಲಿಂದ ಮೇಡಮ್ ಸ್ಟಾರ್ಟು ಕಿಲಕ್ಕಿಲ್ಲ ಅಂತ ಏಳು ಸಾವಿರ ಇತ್ತು ಮೇಡಮ್ ಕಿಲಕ್ಕಿಲ್ಲ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಕಿಲಕ್ಕಿಲ್ಲ ಅಂತ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡು ಅಂದ್ಬಿಟ್ಟು ಕೊಂಚ ನಡಿಂಗ ಬಾಸ್ ಅಂತ ಒಂದು ಪ್ರೋಗ್ರಾಮ್ ಬರ್ತಿ ಇರ್ತದೆ ತಮಿಳಲ್ಲಿ ಹಿಟ್ ಪ್ರೋಗ್ರಾಮ್ ಅದು ನಮ್ಮ ಶಿವಕುಮಾರ್ ಸರ್ ಅಂತ ಇರ್ತಾರೆ ಮಾ ಇದನ್ನು ಮಾಡಮ್ಮ ನೀನು ಮನ್ಸೂರಲಿ ಕಾಂತರ ಆಗ್ತೀನಿ ಅಂದ್ಬಿಟ್ಟು ಅವ್ರು ಆವಾಗಲೇ ಒಂದು ಸ್ಪಿರಿಟ್ ತುಂಬುತ್ತಾರೆ ಮೇಡಮ್ ಅಲ್ಲಿಂದ ಫೋರ್ ಹಂಡ್ರೆಡ್ ಎಪಿಸೋಡ್ ಮೇಡಮ್ ಕಿಲಕಿಲ ಕಿಲಕಿಲ ಅಂತ ಪ್ರತಿ ಗೆಟಪಲ್ಲಿ ಹೋಗೋದು ಮಿಮಿಕ್ರಿ ಮಾಡೋದು ಅದನ್ನು ಜನರು ಕೈಲಿ ಮಾಡ್ಸೋದು ಉಚ್ಚ ವೆಂಕಟ ಅವ್ರದ್ದು ನನ್ನ ಮಗನ ನನ್ನ ಎಕಡಾ ನಾನು ಯಾರು ಅಂತ ಗೊತ್ತಾಯ್ತಾ ಟುಲ್ಸ್ ಸಾಯಿಸ್ಬಿಡ್ತೀನಿ ಎಲ್ರಿಗೂ ನೆನಪಿದೆ ಅಂತ ಅನ್ನೋದು ಇದನ್ನು ಮಾತಾಡ್ಸೋದು ಅವ್ರ ಕೈಲಿ ನೀವು ಹುಚ್ಚ ವೆಂಕಟಾದರೆ ಹೆಂಗೆ ಮಾತಾಡ್ತೀರಾ ಅಂತ ನೀವು ರಂಗಾಯಣವರೆಗೂ ಅವರಾದರೆ ಹೆಂಗೆ ಮಾತಾಡ್ತೀರಾ ತಲೆ ವಚ್ಕಳಿ ಪೌಡ್ರ್ ಹಾಕಲಿ ಪೌಡ್ರ್ ಹಾಕಲಿ ತಲೆ ಬಚ್ಕಳಿ ಧನ್ಯ ಪೂರ ಕಾಸ್ಟ್ಲಿ ಅಂಕಲ್ ಆಪಿಸ್ಕೆ ಒಂಟಿ ಟಾಕಿಸ್ಕೆ ಕಂದ ಏನೋ ರೇಖೆಗಳೆಲ್ಲ ಸೌದೋಗಿದೀವಲ್ಲ ಕೈ ಕೆಲಸ ಕಮ್ಮಿ ಮಾಡೋ ಅಂತ ಅನ್ನೋದು ಈ ಡೈಲಾಗ್ನ ಅವ್ರ ಕೈಲಿ ಇಡ್ಸೋದು ಪೌಡ್ರ್ ಹಾಕೋದು ಇದು ಮಾಡೋದು ಈ ಥರ ಟೆಕ್ನಿಕ್ ಬರ್ತೈತೆ ಫೋರ್ ಎಪಿಸೋಡ್ ಫೋರ್ ಹಂಡ್ರೆಡ್ ಎಪಿಸೋಡ್ ಒನ್ ಒನ್ ಆ್ಯಂಡ್ ಆಫ್ ಇಯರ್ ಮಾಡಿದೆ ನಾನು ಅದು ಕೆಲಸ ಅದು ಅದಾದಮೇಲೆ ನೆಕ್ಸ್ಟು ಒಂದು ಆಫರ್ ಬರುತ್ತೆ ಕಲರ್ಸ್ ಕನ್ನಡದಲ್ಲಿ ಕಾಮಿಡಿ ಟಾಕೀಸ್ ಅನ್ನೋ ರಿಯಾಲಿಟಿ ಶೋ ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಿಟ್ಟಾಗಿದೆ ನನ್ನ ಇಷ್ಟಪಡ್ತಿದ್ದಾರೆ ಇದನ್ನ ಬಿಟ್ಟು ಅಲ್ಲಿ ಹೋಗ್ ಆಗುತ್ತಾ ಅಗ್ರಿಮೆಂಟ್ ಸೈನಲ್ಲೇ ಇರ್ತದಲ್ವ ಆಮೇಲೆ ಅವರು ಹಿಂಗೆ ಹೋಗಿ ಹೇಳಿದೆ ನಾನು ಆ್ಯಕ್ಚುಲಿ ಹೋಗಿ ಹೇಳಿದ ತಕ್ಷಣವೇ ಏನು ಮಾತಾಡಿದೆ ನೀನು ಅದ್ಭುತವಾದ ಕಲಾವಿದ ಕಣ ನಿನ್ನನ್ನು ನಾನು ಕಟ್ಟಾಕಾಗುತ್ತಾ ಹೋಗು ಚೆನ್ನಾಗಿ ಬೆಳಿ ಅಲ್ಲಿಂದ ಬಂದಮೇಲೆ ನಮ್ಮನ್ನು ನೆನೆಸ್ಕೊ ಅಂತ ಹೇಳಿದ ಮಾತು ಇನ್ನೂ ನೆನಪಿದೆ ಮೇಡಮ್ ಐದು ಸಾವಿರ ರೂಪಾಯಿನ ತೆಗೆದು ನನ್ನ ಜೋಬ್ಗೆ ಹಾಕಿ ಹೋಗು ಗಿಟ್ಟೆ ತಗೊಂಡು ನೀನು ಹೋಗಿ ಮಾಡು ಅಂತ ಕಳಿಸ್ತಾರೆ ಶ್ರೀನಿವಾಸ್ ಸರ್ ಅಂತ ಅವರೇ ನನ್ನ ಬದುಕಿಗೆ ದೊಡ್ಡ ಬೇಸ್ಮೆಂಟ್ ಬಟ್ ಅವ್ರು ಕೆಲಸ ಕೊಡಲಿಲ್ಲ ಅಂದಿದ್ರೆ ಇವತ್ತು ನಾನು ಎಲ್ಲಿರ್ತಾಯಿದ್ದೆ ಮೇಡಮ್ ಯಾರು ಕೆಲಸ ಕೊಡ್ತಾಯಿದ್ರು ಏನೂ ಓದಿಲ್ಲ ಜರ್ನಾಲಿಸಮ್ ಮಾಡಿಲ್ಲ ಏನು ಮಾಡಿಲ್ಲ ಏನೂ ಗೊತ್ತಿಲ್ಲ ಹೆಂಗೆ ಇದೆಲ್ಲ ಸಾಧ್ಯ ಮೀಡಿಯಾ ಫೀಲ್ಡಾಗಿ ಬಿಟ್ಟರೆ ನನಗಿನ್ನೇನು ಗೊತ್ತೇ ಆಯ್ತಲ್ಲ ನನಗೆ ಕೂಲಿ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಾಡಲಿ ನಾನು ಸುಸ್ತು ಆಯಾಸ ಎಲ್ಲಿ ಮಲ್ಕೊಳ್ಳೋದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಮೇಡಮ್ ಕಲರ್ಸ್ ಕನ್ನಡದಲ್ಲಿ ಎರಡು ಶೋ ಮಾಡಿದೆ ಕಾಮಿಡಿ ಟಾಕೀಸು ಮಜಾ ಭಾರತ ಅದಾದಮೇಲೆ ಕಾಮಿಡಿ ಕಿಲಾಡಿಗಳು ಕಾಮಿಡಿ ಕಿಲಾಡಿ ಚಾಂಪಿಯನ್ನು ನನ್ನ ಹೆಂಡತಿ ಜೊತೆ ಕಾಮಿಡಿ ಕಿಲಾಡಿ ಆಮೇಲೆ ಜೋಡಿ ನಂಬರ್ ಒನ್ನು ಅದೆಲ್ಲ ಆದಮೇಲೆ ಬ್ಯಾಂಕ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೊ ಬಿಗ್ ಬಾಸ್ ಈಗ ಇಂತೂ ಬಂದ್ರಿ ವಾಪಸ್ ಅಲ್ಲಿಗೆ ಬರೋಣ ಸೊ ಈ ಬಿಗ್ ಬಾಸ್ ಅಂತ ಹೇಳಿದ್ರೆ ನಿಮಗೆ ಈಗ ಡ್ರೋನ್ ಪ್ರತಾಪು ಮಾವುತ ಅಂತ ಹೇಳಿ ನಿನ್ನೆ ಫೈನಲ್ ಅಲ್ಲಿ ಕರ್ಸ್ಕೊಂಡಿದ್ ನೀವು ನೋಡಿದರೆ ಕೊನೆಗೂ ವಿನಯ್ ಅವ್ರಿಗೆ ಮಾವುತ ಸಿಗ್ತಾ ಡ್ರೋನ್ ಪ್ರತಾಪ್ ಬ್ರೈನಿನ ಚಾಣಾಕ್ಷನ ಮುಗ್ಧನ ನಿಮಗೆ ಏನ್ ಅನ್ಸುತ್ತೆ ಅಷ್ಟು ದಿನಗಳ ಕಾಲ ನೀವು ಜೊತೆಗಿದ್ರಿ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ನಾನು ಏನು ಹೇಳಿ ಮೇಡಮ್ ಈ ಥರ ಪ್ರಶ್ನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟರೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಮೇಡಮ್ ಮೇಡಮ್ ಯಾರು ಮಾವುತ ಯಾರು ಆನೆ ಅಂತ ಅವ್ರು ಮಾವುತ ಅಂತ ಹೇಳ್ಕೊಂಡ್ರು ಅವರೇ ಸುತ ಎಕ್ಸಾಕ್ಟ್ಲಿ ಇರ್ಬೋದು ಯಾಕೆಂದ್ರೆ ಅವ್ರು ಆಟ ಆಡಿದರೆ ಆ ಥರ ಯಾವ ಥರ ಆಟ ಆಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ನೀವು ಅಷ್ಟೇ ಯಾಕೆ ನನಗ್ಯಾಕೆ ಗೊತ್ತಿಲ್ಲ ಅಂದರೆ ನಾನು ಇವಾಗ ತಾನೇ ಬಂದಿರೋದ್ರಿಂದ ಯಾವ ಎಪಿಸೋಡ್ಸಲ್ಲಿ ಏನೂ ನೋಡಿಲ್ಲ ಬಟ್ ಅವ್ರಿಗೆ ಮಾವುತ ಸಿಕ್ಕಿದ್ರೆ ಇಲ್ಲ ಗೊತ್ತಿಲ್ಲ ನನಗೊಂದು ಅರ್ಥ ಸಿಕ್ತು ಮಾತ್ರ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಅಂತ ಏನೆಲ್ಲ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಆ್ಯಕ್ಚುಲಿ ನೀವು ಅಂದ್ಕೊಂಡಿದ್ರೆ ಅಂತ ಶಾಕಿಂಗ್ ಎಲ್ಲ ಎಲ್ಲೇಷನ್ ನನಗೆ ವಿನಯ್ ಎಲಿಮಿನೇಷನ್ ತುಂಬ ಶಾಕಿಂಗು ತುಂಬ ಶಾಕಿಂಗು ಯಾಕೆಂದ್ರೆ ಅಯ್ಯಪ್ಪ ಗೆಲುವು ಬೇಕು ಅಂತ ತುಂಬ ಸ್ಟ್ರಗಲ್ ಮಾಡಿದೆ ಸುಮ್ಮ ಸುಮ್ಮನೆ ಅಲ್ಲ ಸಿಕ್ಕಬಿಟೇ ಎಫರ್ಟ್ ಹಾಕಿದ್ದೆ ಆ್ಯಕ್ಚುಲಿ ನಾವೊಂದು ಕಡೆ ಎಫರ್ಟ್ ಹಾಕಿದ್ರೆ ಆಯ್ಯಪ್ಪನದೊಂದು ಎಫರ್ಟ್ ಎಲ್ಲರಿದು ಎಫರ್ಟ್ 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 ಕ್ಯಾರಿ ಆಗಿ ಅದೊಂಥರ ಬ್ಲಾಸ್ಟ್ ಆಗಿತ್ತು ಎಲ್ಲ ಒಂದು ಕಡೆ ಶಾಕ್ ಆಯ್ತು ಆ್ಯಕ್ಚುಲಿ ನಾನು ಟಾಪ್ ತ್ರೀನಲ್ಲಾದರೂ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ ಓಕೆ ಇನ್ನು ನಿನ್ನೆ ಎಲ್ಲರಿಗೂ ತುಂಬ ನಗೆಹನಿ ಮೂಡಿಸಿದಂಥ ಸ್ಟೇಟ್ಮೆಂಟ್ ಅಂದರೆ ನಾನೇನೋ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡು ಬಟ್ ಅಲ್ಲಿ ಹೋಗಿ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಅಲ್ಲಿ ಮಾತಾಡೋದ್ಕಿಂತ ಮನೆಯಲ್ಲೇ ಕೂರಿಸ್ಕೊಂತಿದ್ದೆ ಅಂತ ನಿಮ್ಮ ವೈಫ್ ಹೇಳ್ತಾಯಿದ್ರು ಇದ್ರ ಬಗ್ಗೆ ಏನಂತೀರ ಇಲ್ಲ ಆ್ಯಕ್ಚುಲಿ ಅವಳು ಯಾವುದೋ ಒಂದು ಎಪಿಸೋಡ್ ನೋಡ್ಬಿಟ್ಟಿದ್ದಾಳೆ ಪೂರ ನೋಡಿದ್ರೆ ಈ ಹೇಳ್ತಾ ಇರಲಿಲ್ಲ ಆ್ಯಕ್ಚುಲಿ ನಮ್ಮನ್ನು ಕರ್ಕೊಂಡ್ಬಂದಿದ್ದೆ ಬೀನ್ ಬ್ಯಾಗ್ ಅಲ್ವಾ ಮೇಡಮ್ ಅಣ್ಣನೇ ಹೇಳಿದ್ರಲ್ಲ ಎಲ್ಲ ಗುದ್ದಾಡ್ಕೊಂಬಂದರೆ ಅವ್ರು ಬೀನ್ಬೇಕಲ್ಲ ತೆವಳ್ಕಳ್ಕಳ್ಕೊ ಬಂದರು ಅಂತ ತೆವಳ್ಕೊಂಡು ಬಂದ್ವ ಏನು ಮಾಡಿದ್ವ ಫಿನಾಲಾಗಿ ಬಂದ್ವಲ್ಲ ಮೇಡಮ್ ಅಷ್ಟೇ ಇನ್ನು ವರ್ತೂರ್ ಸಂತೋಷ್ ನಿಮ್ಮ ತುಂಬ ಆಪ್ತರು ನಿಮ್ಮ ಗೆಳೆತನದ ಬಗ್ಗೆ ಒಂದಿಷ್ಟು ಶೇರ್ ಮಾಡ್ಕೊಳ್ಳೋದಾದರೆ ಮೇಡಮ್ ತುಂಬ ಅದ್ಭುತವಾದ ಮನುಷ್ಯ ಮೇಡಮ್ ಆ ಮನೇಲಿ ಕರುಣ ಮೇಡಮ್ ತುಂಬ ಒಳ್ಳೆಯ ಮನುಷ್ಯ ಆಮೇಲೆ ನನಗೆ ತುಂಬ ಸಪೋರ್ಟಿವ್ ಯಾರೇನೇ ಮಾಡಿದ್ರು ನನಗೆ ಬೇಜಾರು ಮಾಡ್ಕೋತಾ ಇರಲಿಲ್ಲ ನನ್ನ ನನ್ನ ಯಾರು ಏನಾರು ಅಂದರೆ ತುಂಬ ಬೇಜಾರು ಮಾಡ್ಕೊಂಬಿಡೋರು ಅವರು ನನ್ನ ಕಳಪೆ ಆಗಿ ಒಳಗೆ ಕಳಿಸಿದಾಗ ಅವರು ತುಂಬ ರೇಗಾಡ್ಬಿಟ್ರು ಎಲ್ಲರ ಜೊತೆ ಕಳಪೆಗೆ ಹೋದಾಗ ನಾನು ಎಲ್ಲರ ಜೊತೆ ರೇಗಾಡಿಬಿಟ್ಟೆ ನನ್ನನ್ನು ಅವ್ರು ಇರಲಿಲ್ಲ ಅವರು ನಾನು ಬಿಡ್ತಾ ಇರಲಿಲ್ಲ ತುಂಬ ಸ್ಟ್ರಾಂಗ್ ಆಗಿತ್ತು ಮೇಡಮ್ ಇಬ್ಬರ ಜೊತೆಲಿ ಹತ್ತಿದ್ದೀವಿ ನಕ್ಕಿದ್ದೀವಿ ಎಲ್ಲರ ಬಗ್ಗೆಯೂ ಮಾತಾಡಿದ್ದೀನಿ ಅದನ್ನು ಹೇಳ್ಬಿಟ್ಟು ಮಾತಾಡಿದ್ದೀನಿ ಹೌದು ನಿನ್ನ ಬಗ್ಗೆ ಮಾತಾಡಿದೆ ಹ್ಞೂ ಹೌದು ಹೌದಾ ಇನ್ನು ಅದ್ರ ಬಗ್ಗೆ ಬರೋದಾದರೆ ತುಂಬ ಮನೆಯಲ್ಲಿ ಬ್ರೈನಿ ಪ್ಲಾನಿಂಗ್ ಹೆಂಗ್ ಮಾಡ್ತಿರೋ ಅನ್ನೊಂದ್ಸತಿ ಅದೇ ಥರ ಆಗೋದು ತುಂಬಾ ಶಾಕು ಸೈಡಲ್ಲೇ ಕುತ್ಕೊಂಡು ಇವ್ರಿಗೆ ಇಲ್ಲಿ ಹಿಂಗೆ ಮಾಡಿದ್ರೆ ಅವರಲ್ಲಿ ಎದಳ್ತಾರೆ ಅವ್ರ ಸೊ ಸೈಲೆಂಟಾಗಿ ಇರಿಸ್ಬೇಕಂದ್ರೆ ಹಿಂಗೆ ಮಾಡಬೇಕು ನೀಟಾಗಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನೀವು ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ನೀವು ಮುಂಚೆಯಿಂದನೂ ಹಿಂಗ ಅಥವಾ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಹಿಂಗ ಇಲ್ಲ ಮೇಡಮ್ ಅದು ಸ್ಟ್ರಾಟಜಿ ಅದು ನಮ್ಮ ಒಂದು ಗೇಮ್ ಪ್ಲ್ಯಾನ್ ಅಂದರೆ ಯಾರನ್ನೂ ಸುಮ್ಮನೆ ಬಿಡಬಾರ್ದು ಕೆಣಕ್ತಾ ಇರಬೇಕು ಅವ್ರನ್ನ ಕೆಣಕಕ್ಕೆ ಏನೇನು ಮಾಡ್ಬೋದು ಎಲ್ಲ ಮಾಡಿದೆ ಮೇಡಮ್ ಅದು ತುಂಬ ಫನ್ನಾಗಿ ಆಗೋಯ್ತು ಕಾಮಿಡಿ ಆಗೋಯ್ತು ಅದು ಟ್ವಿಸ್ಟ್ ಅನ್ನಿಸ್ತು ಹೇಯ್ ಚೆನ್ನಾಗಿ ಆಡ್ತವನೇ ಅನ್ನಿಸ್ತು ನನಗೂ ಥ್ರಿಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಆಮೇಲೆ ಕೊನ್ ಕೊನೆಗೆ ಹೋಯ್ತು ಹೋಯ್ತು ಏನು ಮಾಡ್ದೆ ಗೊತ್ತಿ ಇವರು ಯಾವಾಗ ಹಂಗೆ ಅಂದ್ರಲ್ಲ ಸುದೀಪಣ್ಣ ಒಂದು ಹೇಳಿದ್ರು ಅಣ್ಣ ಎಲ್ಲರೂ ಫೇಕ್ ಫೇಕ್ ಅಂತ ಅವ್ರಣ್ಣ ಅಂತದ ಎಲ್ಲರೂ ಅಂದಮೇಲೆ ನೀವು ಅದನ್ನೇ ಮಾಡಿರಿ ತಲೆ ಕೆಚ್ಕೊಳ್ತೀರಿ ಅಂದರು ಅಣ್ಣ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಬಸ್ಸು ನೂರೈವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಿಸೋಕೆ ಸ್ಟಾರ್ಟ್ ಮಾಡಿದೆ ಇನ್ನೂ ಜಾಸ್ತಿ ಮಾಡಿದೆ ಅದು ಇನ್ನೂ ಫನ್ ಜಾಸ್ತಿ ಆಯಿತು ತುಂಬ ಖುಷಿ ಆಯಿತು ಬೀನ್ ಬ್ಯಾಗ್ ಬೀನ್ ಬ್ಯಾಗ್ ಬೀನ್ ಬ್ಯಾಗ್ ಅಂತಲೇ ಒಂದು 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 ದೊಡ್ಡ ಇದೇ ಆಗೋಯ್ತು ಹಿಸ್ಟ್ರಿ ಆಗೋಯ್ತು ಬೀನ್ ಬ್ಯಾಗ್ದು ಆ ಬೀನ್ ಬ್ಯಾಗ್ಗು ನಮಗೂ ಒಂದು ಬಾಂಧವ್ಯತೆ ಬೆಳೀತು ಎರಡು ಬೀನ್ ಬ್ಯಾಗು ಒಂದನ್ನೊಂದು ಬಿಟ್ಟು ಹೇಗಿರ್ತಾ ಸಂತು ಹಣ್ಣನೂ ನಾನು ಹಂಗೆ ಬಿಟ್ಟಿರ್ತಾ ಇರಲಿಲ್ಲ ಒಂದು ದೋಸ್ತಿನೇ ಹಾಗೆ ಅವ್ರೆ ಈ ಈ ಒಂದು ಮನೆಯಲ್ಲಿ ಯಾರ ಜೊತೆ ನೀವು ಆಚೆ ಬಂದ ಮೇಲೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಮೇಡಮ್ ಎಲ್ಲರ ಜೊತೆ ಇಷ್ಟಪಡ್ತೀನಿ ಮೇಡಮ್ ಅಲ್ಲಿ ಅಂದಿರ್ತೀವಿ ಇಲ್ಲಿ ಅದನ್ನ ಸಾಧ್ಸಕ್ ಆಗಲ್ಲ ಮೇಡಮ್ ಯಾಕೆಂದ್ರೆ ಒಂದೊಂದು ಒಂದೊಂದು ಮುತ್ತುಗಳು ಮೇಡಮ್ ದೇವರೇ ನನಗೆ ಸಿಕ್ಕದಂಥ ಅಷ್ಟು ಜನ ಸಿಕ್ಕಾಬಿಟ್ಟೆ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ ನೀವು ಜಾಸ್ತಿ ಜಗಳಾಡ್ತಿದ್ದು ಅಂದರೆ ಸಂಗೀತ ಅವ್ರ ಹತ್ರ ಒಂದು ಸತಿ ಪಾಚಪ್ ಆಗ್ತೀರಾ ರೆಡ್ ರೆಡ್ ರೋಸ್ ಕೊಟ್ಟು ತುಂಬ ಫ್ರೆಂಡ್ಸ್ ಆಗ್ತೀರಾ ಆಮೇಲೆ ಮತ್ತೆ ಆ ಸ್ಥಾನಗಳು ಕೊಡೋ ಟೈಮಲ್ಲಿ ನೀವು ಜಗಳ ಆಡ್ಬಿಡ್ತೀರಾ ಅದು ಇದ್ರ ಬಗ್ಗೆ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮದು ಸಂಗೀತ ಅದು ಮೇಡಮ್ ಗುಡ್ ಗರ್ಲ್ ಮೇಡಮ್ ಸ್ಟ್ರಾಂಗ್ ಲೇಡಿ ಆ ಮನೇಲಿ ಸಿಕ್ಕಾಬಟ್ಟೆ ಫೈಟ್ ಮಾಡಿದ್ದಾರೆ ಎಲ್ಲರನ್ನ ಎದುರಿಸಿದ್ದಾರೆ ಹತ್ತಿದ್ದಾರೆ ನಕ್ಕಿದ್ದಾರೆ ನಾನು ಅವ್ರು ಗೆಲ್ಬೇಕು ಅಂತ ಆಸೆ ಪಟ್ಟವನಲ್ಲಿ ನಾನು ಅಪ್ಪ ಆಮೇಲೆ ತುಂಬ ಒಳ್ಳೆ ವ್ಯಕ್ತಿ ಆಯಮ್ಮ ಎಲ್ಲ ಒಂದು ಕಡೆ ಪ್ರೈಝು ಬರೆದಿದಂಗೆ ನನಗೂ ಬೇಸರ ಆಯಿತು ಅಯ್ಯಯ್ಯೋ ಎಂಥ ವ್ಯಕ್ತಿ ಎಲ್ಲೋ ಒಂದು ಕಡೆ ಇರಬೇಕಾಗಿತ್ತು ಅಂತ ಅನಿಸ್ತು ನನಗೆ ಆ್ಯಕ್ಚುಲಿ ಒಂದು ವರ್ತುರ್ ಸಂತೋಷಣ ಇರಬೇಕಾಗಿತ್ತು ಅಂತ ಅನ್ನಿಸ್ತು ಅದಾದಮೇಲೆ ವಿನಯ್ ಆ ಪ್ಲೇಸಲ್ಲಿ ಇರಬೇಕು ಅಂತ ಅನ್ನಿಸ್ತು ಆಮೇಲೆ ಕಾರ್ತಿಕ್ಕು ನನಗೆ ಗೊತ್ತಿತ್ತು ಕಾರ್ತಿಕ್ ಒಂದು ಟಾಪು ಫೈಯಲ್ಲಿ ಇರ್ತಾನೆ ಟಾಪ್ ಫೋರಲ್ಲಿ ಇರ್ತಾನೆ ಅಂತ ಗೊತ್ತಿತ್ತು ಆಮೇಲೆ ಅವನು ಟಾಪ್ ಒನ್ಗೆ ಬಂದಿದ್ದು ಭಾರಿ ಖುಷಿಯಾಗ್ತಾನೆ ಅವನೇ ಮೇಡಮ್ ಕಾರ್ತಿಕ್ ಕಾರ್ತಿಕ್ ಯಾಕೆಂದ್ರೆ ಅವನು ನಾನು ಭಾರಿ ಹೇಳ್ತಾ ಇದ್ದೆ ಅದು ಬಿಟ್ಟರೆ ನಾನು ಟಾಪ್ ಫಿನಾಲಲ್ಲಿ ನೋಡಬೇಕು ಅಂದ್ಕೊಂಡಿದ್ದೆ ಕಾರ್ತಿಕ್ ಮತ್ತು ಸಂಗೀತನ ಅವರಿಬ್ಬರು ನನಗೆ ಯಾಕೆ ಹೀರೋ ಇರೋ ಅಂತಾರೇ ಕಾಣ್ತಾ ಇದ್ರು ನನಗೆ ಆ್ಯಕ್ಚುಲಿ ಆ ಮನೆಯಲ್ಲಿ ಅವರಿಬ್ಬರಲ್ಲಿ ಯಾರೊಬ್ರು ಇರ್ತಾರೆ ಅಂದ್ಕೊಂಡೆ ಬಟ್ ಫಿನಿ ತರ್ಡ್ ಪ್ಲೇಸಲ್ಲಿ ಗ್ಯಾರಂಟಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ ನಮ್ಮ ಅಣ್ಣನೂ ಅಲ್ಲೇ ಇರ್ತಾರೆ ಅಂದ್ಕೊಂಡಿದ್ದೆ ನಮ್ಮ ಹೊರ್ತರ ಬಟ್ ಎಲ್ಲ ಉಲ್ಟಾಯ್ತು ಮೇಡಮ್ ಅದೇ ಹೇಳಿಲ್ವಾ ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಯಾರಿಗೇನಾಗುತ್ತೆ ಅಂತ ಯಾರಿಗೊತ್ತು ಫೇವ್ರೆಟ್ ಕಂಟೆಸ್ಟೆಂಟ್ ವರ್ತೂರು ಸಂತೋಷ ಇರ್ಬೋದು ಫೇವ್ರೇಟ್ ಕಂಟೆಸ್ಟೆಂಟ್ ಅಂದರೆ ನಾನು ಹೆಂಗೆ ಹೇಳಿ ಒಬ್ರಿಗೆ ಹೇಳೋಕ್ಕಾಗಲ್ಲ ಎಲ್ಲರೂ ಯಾಕೆಂದರೆ ನನ್ನ ಕಾಮಿಡಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಇಬ್ಬ ಅಂತಲ್ಲ ಸಿರಿ ಮೇಡಮ್ ಆಗಿರ್ಬೋದು ಭಾಗ್ಯಶ್ರೀ ಮೇಡಮ್ ಆಗಿರ್ಬೋದು ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಇಶಾನಿ ಅರ್ಲಿ ಡೇಸಲ್ಲಿ ಮೈಕಲ್ಲು ಮೈಕಲ್ ಸ್ಪೋರ್ಟ್ ಸಪೋರ್ಟಿವ್ ನನಗೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಯ್ಯಪ್ಪಂದು ಅಯ್ಯಪ್ಪ ಮಾಡಿರೋ ಸಪೋರ್ಟ್ ಮರಿಬಾರ್ದು ಆಗಿರೋ ಬ್ಯಾಲೆನ್ಸಿಂಗ್ ಮಾತುಗಳು ತುಂಬ ಇದ್ದಾವೆ ಬಟ್ ಇಲ್ಲಿ ನೆನ್ಕೋಬೇಕಾಗಿರೋದೇನಂದ್ರೆ ಅಲ್ಲಿ ಪಾಸಿಟಿವ್ ಮೈಂಡ್ ಅಷ್ಟೇ ನೆನ್ ನೆನಪಿಸ್ಕೋಬೇಕು ನಾವು ಈಗ ನೆಕ್ಸ್ಟ್ ಗೇಮ್ ಇದ್ದಿದ್ರೆ ನೆಗೆಟಿವ್ ಮಾತಾಡ್ಬೋದಾಗಿತ್ತು ಬಟ್ ಗೇಮ್ ಇಲ್ಲ ಇನ್ನು ಇರೋದಷ್ಟೇ ಬಾಂಡಿಂಗ್ ಅಷ್ಟೇ ಫ್ರೆಂಡ್ಶಿಪ್ ಅಷ್ಟೇ ಇರೋದು ತುಂಬ ವಿನೈಸ್ ಗುಡ್ ಪರ್ಸನ್ ಅವನು ತುಂಬ ಅಗ್ರೆಷನ್ ಥರ ಕಾಣ್ತಾರೆ ಹೊರಗಡೆ ಹಂಗಲ್ಲ ಒಳ್ಳೆ ಕಾಮಿಡಿ ಮ್ಯಾನ್ ಅದು ಒಳ್ಳೆ ಮನುಷ್ಯ ಹಾರ್ಟ್ಲಿ ಸಿಕ್ಕಾಬಟ್ಟೆ ಹಾರ್ಟ್ಲಿ ಒಳ್ಳೆ ಮನುಷ್ಯ ಆಮೇಲೆ ಪ್ರತಾಪ್ ಮಾಡ್ಕೊಳಕ್ಕಾಗಿಲ್ಲ ಅವರು ಹೇಗೆ ಅಂತ ನಾನು ಇದನ್ನ ಒಂದು ಹೇಳಲೇಬೇಕು ನಾನು ಯಾಕಂದ್ರೆ ನೀವು ಕೂಡ ಶೋ ಅಲ್ಲಿ ಒಂದಿಷ್ಟು ಮಾತನ್ನ ಹೊರಗಡೆ ಪ್ರತಾಪ್ ಅವ್ರಿಗೆ ಒಂದು ಬ್ಯಾಗೇಜ್ ಇರೋದ್ರಿಂದ ಮನೆ ಒಳಗಡೆ ಅದೆಲ್ಲೋ ಒಂದ್ ಕಡೆ ಒಂದ್ ಸರ್ತಿ ಬಂತು ನೀವೇನ್ ಮಾಡಿದಿರಿ ಆಚೆ ಅಂತ ಗೊತ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂತು ಮತ್ತೆ ಏನೇ ಹೇಳಿದ್ರು ಪ್ರತಾಪ್ ಅವ್ರು ಸ್ಟಾರ್ಟಿಂಗ್ ನಿಮ್ ಮೇಲೆ ರೇಗಾಡ್ತಾ ಇದ್ರು ನೀವೇ ಹೇಳಿರೋದು ನೀವೇ ಮಾಡಿರೋದು ಅಂತ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತುಕಾಲಿ ಅವರು ಮೇಡಮ್ ಏ ಏನಂದರೆ ಬೇರೆ ಯಾರೋ ಮಾಡ್ತಾರೆ ನನ್ನ ಮೇಲೆ ತಪ್ಪಾಗ್ತಾರೆ ಬೇರೆ ಯಾರೋ ಮಾಡ್ತಾರೆ ನನ್ನ ಮೇಲೆ ತಪ್ಪಾಗ್ತಾರೆ ಇದೇ ನಡೀತಾ ಇತ್ತು ಬಟ್ ಮುಂದೆ ಹೋಗೋ ದಿನಗಳಲ್ಲಿ ನಾನೇ ಹೌದು ನಾನೇ ಏನಪ್ಪ ಈಗ ಅಂತ ಅಂದಮೇಲೆ ಎಲ್ಲ ಹೌದು ಇವನಲ್ಲ ಅಂತ ಆ ಥರ ತಿರ್ಕೋತು ಅವ್ರಿಗೂ ರಿಯಲೈಸ್ ಆಗ್ತಾ ಹೋಯ್ತು ಇವರಲ್ಲ ಅಂತ ಯಾರು ಏನೇ ಮಾಡಿದ್ರು ಮೇಡಮ್ ನಾನೊಂದು ಏನು ಹೇಳ್ತೀನಿ ನೀವು ಅಲ್ಲಿರೋ ಅಷ್ಟು ಕ್ಯಾಮ್ರಾಗಳಿಗೂ ಡ್ರಾ ಮಾಡ್ಬೋದು ಆದರೆ ದೇವರು ಅನ್ನೋ ಕ್ಯಾಮ್ರದ ಮುಂದೆ ಡ್ರಾ ಮಾಡೋಕ್ಕಾಗುತ್ತಾ ಆಗುತ್ತಾ ಹೇಳಿ ಅಷ್ಟೇ ನಾನು ಹೇಳೋದು ಯಾಕೆಂದರೆ ನಾನು ಇನ್ಮೇಲೆ ಎಲ್ರಿಗೂ ಗೊತ್ತಾಗ್ತ ಹೋಯಿತು ಅವರವರೇ ಅನಲೈಸ್ ಮಾಡಿಕೊಂಡ್ರು ರಿಯಲೈಸ್ ಆಯಿತು ಹೌದು ತುಕ್ಕು ಪಾಪ ಆ ಥರದ ಅವ್ನು ಅವ್ನು ಹೇಳ್ಬಿಟ್ಟೆ ಮಾಡ್ತೀನಿ ಬಿಡ್ರಿ ಸ್ವತಃ ಹೇಳ್ತಾರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಸೆಕೆಂಡ್ ಪೊಸಿಷನಲ್ಲಿ ಬರ್ತೀನಿ ನನಗೇನೆ ಇದು ತುಂಬ ಶಾಕಿಂಗು ಅಂತ ಹೇಳಿ ಒಂದೆರಡು ಎರಡು ಸರ್ತಿ ವಿನಯ್ಗೂ ಹಿಂದಿನ ದಿವಸ ಹೇಳಿದ್ರಂತೆ ಆಮೇಲೆ ಟಾಪ್ ಟೂಗ್ ಬಂದಾಗಲೂ ಅವ್ರು ಹೇಳಿದರು ಅದನ್ನು ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ನಿಮಗೇನು ಅನಿಸುತ್ತೆ ಹೌದು ಮೇಡಮ್ ನಮಗೂ ಹಂಗೆ ಅನಿಸಿತ್ತು ಯಾಕೆಂದರೆ ನಾವು ಕಂಡಂಗೆ ಅಲ್ಲಿ ಇದ್ದೋ ಸ್ಟ್ರಾಂಗ್ ಪ್ಲೇಯರ್ಸ್ ಮುಂದೆ ಅವರೆಲ್ಲೋ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಅದು ನೋಡಿದ್ರೆ ಆಗೋಯ್ತು ನಮಗೂ ತುಂಬ ಸಿಕ್ಕಾಪಟ್ಟೆ ಡೌಟ್ ಇತ್ತು ಆ್ಯಕ್ಚುಲಿ ಬಟ್ ಏನಾಯಿತು ಏನೋ ಗೊತ್ತಿಲ್ಲ ಮೇಡಮ್ ಹೌದು ಅವರೇ ಹೇಳಿದ್ರಲ್ಲ ಒಂದು ಮಾತು ಎಲ್ಲರೂ ಯುದ್ಧ ಮಾಡುವಾಗ ಯುದ್ಧ ಮಾಡಬಾರ್ದು ಎಲ್ಲರೂ ಮಲಗಿದ್ಮೇಲೆ ಯುದ್ಧ ಮಾಡಬೇಕು ಅಂತ ಸ್ಟೇಜ್ ಮೇಲೆ ಹೇಳ್ಕೊಂಡ್ರಲ್ಲ ಹೌದು ಯಾರ್ಯಾರು ಮಲ್ಗದಾಗ ಯಾವ್ಯಾವ ಯುದ್ಧ ಮಾಡ್ಯವ್ರು ಯಾರಿಗೆ ಗೊತ್ತು ಏನೇನಾಯಿತು ಯಾರಿಗೆ ಗೊತ್ತೇಳಿ ಅದೆಲ್ರಿಗೂ ಜನಗಳಿಗೆ ಅದು ಯಾವ ಥರ ಗೊತ್ತಾಯ್ತೋ ಹೆಂಗೆ ಕಾಣಿಸ್ತಾ ಇದೆಯೋ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಒಳಗಡೆ ನಾವು ಮಾಡ್ತಾ ಇರೋದು ನಮ್ಮ ಎದುರುಗಡೆ ಇಲ್ಲ ಅಂದ್ರೂ ಯಾಕೆಂದ್ರೆ ಮನೆ ಸಿಕ್ಕಬೇಡ ದೊಡ್ಡದಲ್ವ ಅವ್ರು ಯಾವ ಮೂಲೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದಾರೋ ಎಲ್ಲಿ ಪ್ಲೇ ಮಾಡಿದಾರೋ ಅಂತ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಸೊ ನಾವು ಅಂದ್ಕೊಂಡ್ವಿ ನಮ್ಮ ಮುಂದೆ ಆಡ್ತಾ ಇಲ್ವಲ್ಲ ಆಟ ಆಡಿಲ್ವೇನೋ ಅಂತ ನಮ್ಮ ಮೈಂಡಲ್ಲಿತ್ತು ಇತ್ತು ಇಲ್ಲ ಬಟ್ ಆಟ ಅವರು ಅವ್ರು ಯಾವ ಥರ ಆಟ ಆಡಿದರೂ ಗೊತ್ತಿಲ್ಲ ಸೊ ನಮಗಂತೂ ಮನೇಲಿ ನನ್ನೊಬ್ಬನಿಗಲ್ಲ ಇರೋ ಅಷ್ಟು ಜನಕ್ಕೂ ಶಾಕೇ ಆಗ್ತಿಲ್ಲ ಅದು ಓಕೆ ಇನ್ನು ತುಕಾಲಿ ಸಂತು ಅವರು ಮನೆಯಲ್ಲಿ ಕಳೆದಿರುವಂತಹ ಬೆಸ್ಟ್ ಮೂಮೆಂಟ್ಸ್ ಅಥವಾ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ಬೆಸ್ಟ್ ಮೂಮೆಂಟ್ ಅಂದ್ರೆ ಸ್ಕೂಲ್ ಟಾಸ್ಕು ಐ ಆಮ್ ವೆರಿ ಎಂಜಾಯಿಂಗ್ ಮೇಡಮ್ ಹೊಡಿತನೇ ಹ್ಞೂ ಗೊತ್ತಿನೇ ಹ್ಞೂ ಮುಟ್ ಮುಟ್ಲಿಗೆ ಹೊಡ್ಬಿಡ್ತಿನೇ ಒಡಿತಾವನೇ ಮೀಸ್ ಪವೆ 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 ನಂಗೆ ಹುಷಿ ತೋರಿಸೋ ಮೇಡಮ್ ಮೇಡಮ್ ನಾವು ನೀವು ಸೇರಿ ಒಂದು ಆಟ ಆಡೋಣ ಹೇಳಿ ಮೇಡಮ್ ಅವ್ರು ಬಗ್ಗು ಅಂತಾರೆ ಪವಿ ಮೇಡಮ್ ನಂಗೆ ಇಲ್ಲಿ ಹಿಂದ್ಗಡೆ ರಾಡ್ ಹಾಕವ್ರೆ ನಂಗೆ ಆಗ್ತಲ್ಲ ಅಂತ ಎಷ್ಟೋ ರಾಡ್ ಹಾಕ್ಸ್ಕತಿತ್ತ ಸುದೀಪಡ ಹೇಳಿದ್ರು ಆ ಮೆಮೊರಿನೇ ಚಿಂದಿ ಮೇಡಮ್ ಆ್ಯಕ್ಚುಲಿ ಅದು ಪ್ಲೇ ನನಗೆ ಏಯ್ಟ್ ಪ್ಯಾಕ್ಸ್ ಬರಬೇಕು ಅಂತ ವಿನಯ್ ಟ್ರಿಮ್ಮರ್ ತಗೊಂಡು ಹಿಂಗೆ ಸೇವ್ ಮಾಡಿದ್ದು ಅಯ್ಯೋ ಎಕ್ಸ್ಟ್ರಾಡಿನರಿ ಮೆ ಮೆಮೊರಿ ಆಮೇಲೆ ಮೈಕಿ ಜಿಮ್ ಕಲಿಸ್ಕೊಟ್ಟಿದ್ದು ನಾನು ಮಾಸ್ಟರ್ ಅಂತೀನಿ ಮೈಕಿಗೆ ನಮ್ಮ ಮಾಸ್ಟರ್ ಜಿಮ್ ಕಲಿಸ್ಕೊಟ್ಟಿದ್ದು ಎಲ್ಲ ಸಿಕ್ಕವಾಡೇ ಎಕ್ಸೈಟಿಂಗ್ ಮೇಡಮ್ ಒಂದ ಎರಡ ಮೆಮೊರಿ ನಾನು ಮಾಡಿರೋದ ಮನೇಲಿ ಮೂಲೆ ಮೂಲೆಯಲ್ಲೂ ಇದೆ ಮೇಡಮ್ ಇನ್ನು ಸಾಕಷ್ಟು ಮಂದಿ ಬಿಗ್ ಬಾಸ್ ಮನೆಗೆ ಹೋಗೋದು ಅಂತ ಹೇಳಿದ್ರೆ ತುಂಬಾ ಪ್ರಿಪರೇಷನ್ ಅನ್ನು ಮಾಡ್ಕೋತಾರೆ ಹೊಸ ಬಟ್ಟೆ ತಗೊಳ್ಳೋದು ನಾವು ಕೆಲವೊಂದಿಷ್ಟು ಜನರನ್ನು ಕೇಳುವಾಗ ನಂದು ಮೂರ್ ಲಕ್ಷ ನಾಲ್ಕು ಲಕ್ಷ ಬಟ್ಟೆಗೆ ಡಿಸೈನರ್ಸ್ ಕಾಸ್ಟ್ಯೂಮ್ ಅದು ಇದು ತುಕಾಲಿ ಅವರು ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಹನ್ನೆರಡು ಸಾವಿರ ಕೊಟ್ಟು ಬಟ್ಟೆ ತಗೊಂಡು ಅಯ್ಯೋ ನೀನು ನಾವು ಸ್ಯಾಳಾಗ ಹನ್ನೆರಡು ಸಾವಿರ ಲೇ ಜಾಸ್ತಿ ಆಗಿತ್ಕ ದುಡ್ಡು ಅಂತ ಅಂದ್ರೆ ಅಯ್ಯೋ ಎಂತೆಂಥವ್ರು ಎಂತೆ ಬಟ್ಟೆ ತಂದೋರ್ಗೆ ಗೊತ್ತಾ ನೀನು ಹನ್ನೆರಡು ಸಾವಿರ ರೂಪಾಯಿಗೆ ಸಾಯ್ ತಗೊಂತಿದಿಯಲ್ಲ ಅಂತ ಬೋದ್ಲು ಆಮೇಲೆ ನನಗೆ ಮೇಡಮ್ ಅನಿಸಿದ್ದು ನಾವೇನು ಅನ್ನೋದು ಗೊತ್ತಾಗಬೇಕು ಬಟ್ಟೆ ನನಗೇನು ಮಾಡಲಿ ಈಗ ನಮ್ಮ ಹತ್ರ ಆರ್ಥಿಕವಾಗಿದ್ದರೆ ಏನಾದ್ರು ತಗೋಬೋದು ತಿಂಗಳ ಇ ಎಮ್ ಐನೇ ಅಟ್ ಕಟ್ಟಬೇಕು ನಾನು ಅಲ್ಲಿಗೆ ಬಂದಿದ್ದೀನಿ ಅಂದರೆ ನಂದು ಒಂದಷ್ಟು ಕಮಿಟ್ಮೆಂಟ್ ಇ ಎಮ್ ಐ ಕಾರ್ ಇ ಎಮ್ ಐ ಕಟ್ಟಬೇಕು ಅದು ಮಾಡಬೇಕು ಇದು ಮಾಡಬೇಕು ನಮ್ಮ ಟೆನ್ಷನ್ನೇ ಬೇರೆ ಇರ್ತವೆ ಅದರಲ್ಲಿ ಅಲ್ಲಿ ಏನಾಯ್ತದೋ ಗೊತ್ತಿಲ್ಲ ಇರೋ ಬಟ್ಟೆಲಿ ನೇರ ಮಾಡಿಕೊಂಡು ಅವ್ರು ಕೊಡೋವಂಥ ಒಂದು ಪೇಮೆಂಟಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಜೀವನ ಚೆನ್ನಾಗಿರ್ತದೆ ಗೆಲುವು ಸಿಗುತ್ತೆ ಇಲ್ವ ಅನ್ನೋದಲ್ಲ ಮುಖ್ಯ ನನಗೆ ವಾರ ವಾರ ಸೇಫ್ ಇದ್ದೀನ ಮುಂದಿನ ವಾರ ಪೇಮೆಂಟ್ ಬರುತ್ತೆ ಅನ್ನೋದು ಅಟ್ಟೆ ಮುಖ್ಯ ಆಯ್ತೈತೆ ನನಗೆ ನಗ್ಸೋದಕ್ಕೋಸ್ಕರ ನನ್ನ ಆಟ ನನ್ನ ಆಟ ಕಾನ್ಫಿಡೆನ್ಸಾಗಿ ಮಾಡಬೇಕು ಹದಿನಾರು ವಾರನೂ ಮುಗಿಸ್ಬೇಕು ಹದಿನಾರು ವಾರ ಮುಗಿಸಿದ್ರೆ ನಾನೀಗ ಕಂಪ್ಲೀಟ್ ನಾನೊಂಥರ ಗೆದ್ದಂಗೆ ಬ್ಯಾಲೆನ್ಸಿಂಗ್ ಜೀವನ ಇರುತ್ತೆ ಗೊತ್ತಾ ಗೆಲುವಲ್ಲ ಗೆಲುವುದು ಬ್ಯಾಲೆನ್ಸಿಂಗ್ ಅಲ್ಲ ಅದು ಅದೊಂಥರ ನಮ್ಮನ್ನು ತುಂಬ ಎತ್ತರ ಕರ್ಕೊಂಡೋಗುತ್ತೆ ಅದಲ್ಲ ಗೆಲ್ಲಿಲ್ಲ ಅಂದಾಗ ಬ್ಯಾಲೆನ್ಸಿಂಗ್ ಬೇಕಲ್ವ ಆ ಬ್ಯಾಲೆನ್ಸಿಂಗನ್ನು ಬಿಗ್ ಬಾಸ್ ನಂಗೆ ಕಲಿಸ್ಕೊಡ್ತು ಮೇಡಮ್ ಅದು ಚೆನ್ನಾಗಾಯಿತು ಒಂದು ಪೇಮೆಂಟಲ್ಲಾಗಲಿ ಮತ್ತೊಂದರಲ್ಲಾಗಲಿ ಖುಷಿಯಾಯಿತು ಹೇಳಲ್ಲ ಇಲ್ಲ ಮೇಡಮ್ ಅದು ಸೀಕ್ರೆಟು ಹೇಳಂಗಿಲ್ಲ ಪೇಮೆಂಟು ಕೊಟ್ಟಿದ್ದಾರೆ ಮೇಡಮ್ ಇಲ್ಲ ಅಂತಲ್ಲ ಚೆನ್ನಾಗಿ ಮಾಡಿದ್ದೀನಿ ಅದ್ರ ಪ್ರಕಾರನೇ ಉಳ್ಕೊಂಡಿದ್ದೀನಿ ಫಸ್ಟು ಡೇ ಬಂದಾಗ ನಾನು ಈ ಮನೇಲಿ ಕೊನೆಯ ದಿನ ಹೋಗಬೇಕು ಅಂದ್ಕೊಂಡೆ ಕೊನೆಯ ದಿನವೇ ಬಂದೆ ಮೇಡಮ್ ಫೈನಲ್ ದಿನನೇ ಬಂದು ಕುಂತ್ಕೊಂಡೆ ಅಲ್ಲಿಂದ ಸೀದಾ ಮನೆಗೆ ಬಂತೆ ಓಕೆ ಇನ್ನು ಎಲ್ಲ ಕಂಟೆಸ್ಟೆಂಟ್ ನಾನು ಹೇಳ್ತಾ ಹೋಗ್ತೀನಿ ಒನ್ ಒನ್ ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು ಏನ್ ಅನ್ಸುತ್ತೆ ಅಂತ ಡ್ರೋನ್ ಪ್ರತಾಪ್ ಓ ಫಸ್ಟ್ ಫಸ್ಟ್ ಕೇಳ್ಬಿಟ್ರಿ ಲೈಕ್ ಭಯ ಏನಿಲ್ಲ ಅಂತ ಕೇಳ್ತಾರೆ ಏನಿಲ್ಲ ಡ್ರೋನ್ ಪ್ರತಾಪ್ तुम्बा दुड्डा एक्टर वर्तो संतोष गुड फ्रेंड संगीता स्ट्रॉंग लेडी कार्तिक हीरो विनय विलन कम कॉमेडियन सिरी मैडम इनोसेंट स्नेहित हेल्दी पर्सन माइकल मास्टर ಸಿಸ್ಟರ್ ಗೌರಿ ಸರ್ ಈಗ ಏನಂದ್ರೆ ಏನು ಪ್ಲಾನ್ ಮಾಡಿದ್ದೀರಾ ಎಲ್ಲರೂ ಮೀಟ್ ಆಗೋಕ್ಕೆ ಅಥವಾ ಏನಾದ್ರು ಯಾರ ಯಾರೇನ ಯಾರೇನಾದರೂ ಆಚೆ ಕಡೆ ಬಂದು ನಿಮಗೆ ಯಾವುದು ತುಂಬ ಶಾಕಿಂಗ್ ಅನಿಸ್ತು

ಅಷ್ಟೇ ಮೇಡಮ್ ಇನ್ನು ವರ್ತೂರ್ ಸಂತೋಷ್ ಅವರ ವಿಚಾರಗಳು ನಿಮಗೆ ಮುಂಚೆನೆ ಮನೆ ಒಳಗಡೆ ಹಚ್ಚರು ಹೇಳಿದ್ರ ಅಥವಾ ಏನು ಕತೆ ನಿಜ ನೀವು ಗೊತ್ತಿಲ್ಲದಂಗೆ ಆ್ಯಕ್ಟ್ ಮಾಡಿದ್ರ ಆಚೆ ಕಡೆ ಇಷ್ಟೆಲ್ಲ ದೊಡ್ಡ ವಿಷಯ ಆಗಿತ್ತು ನಿಮ್ಗೆ ಗೊತ್ತಿರುತ್ತೆ ಹೇಳಿ ನಿಜ ಹೇಳಿ ಇಲ್ಲ ಮೇಡಮ್ ದೊಡ್ಡ ವಿಚಾರ ಅಂತ ಗೊತ್ತಿತ್ತು ಅದು ಈ ವಿಚಾರ ಅಂತ ಗೊತ್ತಿರಲಿಲ್ಲ ಅದೊಂದು ಥರ ನಂಗೆ ಶಾಖೆ ಆಯ್ತು ಆ್ಯಕ್ಚುಲಿ ಈಗ ಅವರು ಅಣ್ಣನ ಮುಂದ್ಗಡೆ ಹೇಳುವಾಗ ಆ ಶಾಕ್ ಆಯ್ತು ಅವಾಗ ಗೊತ್ತಾಯ್ತು ನಮ್ಗೆ ಅಣ್ಣ ಕೇಳಿದ್ರಲ್ಲ ನೀವು ಹೇಳಿ ವರ್ತೀರವ್ರಿ ಪರವಾಗಿಲ್ಲ ಏನಾಯ್ತು ಹೇಳಿ ಅನ್ನೋಲ್ಲ ಅವಾಗ ಕೇಳಿದ್ದು ಒಂಥರ ಶಾಕ್ ಆಯ್ತು ನಂಗೆ ಆಕ್ಚುಲಿ ಅದು ಆ ಒಂದು ಒಂದು ಮ್ಯಾಟರ್ ಹ್ಞೂ ನಿಮ್ಗೆ ಗೊತ್ತಿರಲಿಲ್ಲ ಬಟ್ ಮ್ಯಾಟ್ರ್ ಆಗಿದೆ ಅಂತ ಗೊತ್ತು ಹೊರಗಡೆ ಮ್ಯಾಟರ್ ಆಗಿದೆ ಎಲ್ಲ ಗೊತ್ತು ಏನು ಮ್ಯಾಟ್ರ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಅವರು ಬಿ ಬಾಯ್ ಬಿಡ್ತಾರೆ ಲಿಂಗೆ ಹಾಕ್ಬೇಕಾದ್ರು ಸುಮ್ಮನೆ ಕೂತ್ಕೋ ಲಿಂಗ್ ಹಾಕಬೇಕದು ಸುಮ್ಮನೆ ಕೂತ್ಕೋ ಅನ್ನೋಣ್ಣ ಸ್ಟ್ರಾಂಗಾಗಿ ಬಂದು ಆಡಿದಕ್ಕೆ ಏನು ಅನ್ಸುತ್ತೆ ಸೂಪರ್ ಮೇಡಮ್ ಸೂಪರ್ ಅಂತ ಒಂದು ಸ್ಟ್ರೆಸ್ ಹಿಡ್ಕೊಂಡು ಒಬ್ಬ ಮನುಷ್ಯ ಅಲ್ಲಿ ಆಟ ಆಡೋದು ಅಂದರೆ ತಮಾಷೆ ವಿಚಾರನೇ ಅಲ್ಲ ಬಿಡಿ ನಿಜವಾಗ್ಲಾ ಕಿಚ್ಚ ಸುದೀಪ್ ಸರ್ ಪ್ರತಿ ಒಂದು ವೀಕೆಂಡ್ ಎಪಿಸೋಡಲ್ಲೂ ಜಾಸ್ತಿ ಅಂತ ಹೇಳಿದ್ರೆ ನಿಮ್ಮನ್ನ ನಗಾಡಿ ಅವರು ನಗ್ಕೊಂಡು ಜನರಿಗೂ ಮನರಂಜನೆಯನ್ನ ಕೊಡ್ತಾ ಇದ್ರು ಆಮೇಲೆ ನೀವು ಯಾವಾಗಲೂ ವಾಟ್ ನೆಕ್ಸ್ಟ್ ಅನ್ನೋ ಭಯ ಇದೆ ಸರ್ ಅಂತ ಹೇಳಬೇಕಾದ್ರೆ ತುಕಾಲಿ ಅವರೇ ನಾವಿದ್ದೀವಿ ಅನ್ನೋ ಒಂದು ಮಾತನ್ನ ನಿಮಗೆ ಹೇಳ್ತಾ ಇದ್ರು ಪ್ರತಿ ಸತಿ ಧೈರ್ಯ ತುಂಬುತ್ತಿದ್ರು ಕಿಚ್ಚ ಸುದೀಪ್ ಸರ್ ನಾವಿದ್ದೀವಿ ಇದ್ದೀವಿ ಅಂದಿದ್ದಾರೆ ಸೊ ಅವ್ರ ಜೊತೆ ಏನಾದರೂ ಸಿನಿಮಾ ಫ್ಲಾನ್ ಇದೆಯಾ ಹೇಗೆ ಮೇಡಮ್ ಗೊತ್ತಿಲ್ಲ ಆ ಬೀನ್ ಬ್ಯಾಗಲ್ಲಿ ವರ್ತುರಣ ಎಲಿಮಿನೇಟ್ ಆಗಿ ಬಂದ ತಕ್ಷಣ ಬೀನ್ ಬ್ಯಾಗಲ್ಲಿ ಕೊಟ್ಟರು ಮಾತಾಡಕ್ಕೆ ಕೊಟ್ಟಾಗ ಅಣ್ಣ ನಿಮಗೊಂದು ವಿಷಯ ಗೊತ್ತಾ ನಾವು ಎಲ್ಲರ ಬಗ್ಗೆಯೂ ಮಾತಾಡಿದ್ವಿ ಆದರೆ ಒಬ್ಬರ ಬಗ್ಗೆ ಮಾತ್ರ ಅಣ್ಣ ಅಂದೆ ಯಾರ ಬಗ್ಗೆ ಬಗ್ಗೆ ಅಣ್ಣ ಬಗ್ಗೆ ಹೇಳಿದ ತಕ್ಷಣ ಅಣ್ಣ ಅಲ್ಲಿ ಹೋಗ ಕೂತ್ಕೊಂಡು ಏಯ್ ಮಾತಾಡಿ ಪರವಾಗಿಲ್ಲ ಮಾತಾಡಿ ಎತ್ತಾದರೂ ಆಗ ಮಾತಾಡ್ತಾ ಇದ್ವಿ ಅಣ್ಣ ಅಣ್ಣ ನಮ್ಗೆ ಇಷ್ಟಪಡ್ತಾರಾ ಏಯ್ ಇಷ್ಟಪಡ್ತಾರೆ ಕರಣ ಅಣ್ಣ ಇನ್ನೊಂದು ವಿಷಯ ಗೊತ್ತಾ ಅಣ್ಣ ನೆಕ್ಸ್ಟ್ ದಿನದಲ್ಲಿ ನಾನು ಆ್ಯಕ್ಟ್ ಮಾಡಿಸ್ತೀನಿ ಅಂತ ಹೇಳೋರೆ ಅಂದ್ಬಿಟ್ಟೆ ಅದಕ್ಕೆ ಅವರು ಏಯ್ ಇಲ್ಲ ಇಲ್ಲ ಅಂತಂದರು ಇಲ್ಲ ಕಣ ಹೇಳೋರೆ ಅಂದೆ ಅದಕ್ಕೆ ಅಣ್ಣ ನಗುತ್ತಾ ಇದ್ರು ಕೊಟ್ಟರು ಕೊಡ್ಬೋದು ಮೇಡಮ್ ಹೇಳೋಕ್ಕಾಗಲ್ಲ ಅವ್ರಿಗೂ ಪ್ರೀತಿ ಇದೆ ತುಂಬ ನಗ್ಸಿದ್ದೀನಿ ಮೇಡಮ್ ಅವರು ಚಿಕ್ಕವಾಡೆ ಖುಷಿ ಪಟ್ಟಿದ್ದಾರೆ ಆಮೇಲೆ ಮೊನ್ನೆ ನನ್ನ ಹಿಂಗ ಈ ಥರ ಇದು ಮಾಡಿ ಏಯ್ ನೀನು ತುಂಬ ಒಳ್ಳೆಯ ಮನುಷ್ಯ ಕಣಯ್ಯ ನಿನ್ನ ಮನಸಲ್ಲಿ ಏನೋ ಒಂಥರ ಥರ ಅಣಯ್ಯ ಎಲ್ಲರೂ ನಿನ್ನ ಕಾಲು ಹೇಳಿದ್ರು ನೀನು ಮಾತ್ರ ರಿಯಾಕ್ಟ್ ಮಾಡ್ದೇ ನಗಸ್ತಲ್ಲ ಏ ಗ್ರೇಟ್ ಬಿಡ ನೀನು ಅಂತ ಅಂದರು ಆಮೇಲೆ ನೀನು ಇಲ್ಲದೇ ನನಗೂ ಊಹಿಸ್ಕೊಳ್ಳೋಕ್ಕಾಗ್ತಿರಲ್ಲ ಕಣೋ ಎಂಟರ್ಟೈನ್ಮೆಂಟ್ ಆಗಲಿ ಮತ್ತೊಂದಾಗಲಿ ಬೇರೆ ಥರನೇ ಹೋಗ್ಬಿಡೋದು ಚೆನ್ನಾಗಿ ಮಾಡಿದೆ ಕಣೋ ಅಂದರು ಖುಷಿ ಆಯಿತು ಅಣ್ಣನ ಮುಖದಲ್ಲಿರೋ ನಗು ನೋಡದೆ ಒಂದು ಚೆಂದ ಒಂದು ಹ್ಯಾಪಿ ಏನೋ ಒಂದು ಸಂತೋಷ ಮೇಡಮ್ ಎಂಥ ಸಾಧಕರ ಜೊತೆ ನಾವು ಮಾಡ್ತಾಯಿದ್ದೀವಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ವಿ ಎಂಥ ವ್ಯಕ್ತಿ ನಮ್ಮ ಬದುಕಲಿ ಕನಸಲ್ಲಿ ಕಂಡಿದ್ದು ನನಸಾಗ್ತಾ ಇದೆಯಲ್ಲ ಅನ್ನೋದೇ ಹೆಮ್ಮೆ ಮೇಡಮ್ ಮೊನ್ನೆ ಮುಗಿದ ಮೇಲೆ ನೆನ್ನೆ ಹಾಂ ನೆನ್ನೆ ಮುಗಿದ್ಮೇಲೆ ಹಿಂಗೆ ನೋಡ್ತಾ ಇದ್ದೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಭಿಮಾನ ಯಾವುದೋ ಒಂದು ಮಾಣಿಕ್ಯ ಸಿಕ್ಕಿದೆ ನಮಗೆ ಅಂತ ಖಂಡಿತ ಮೇಡಮ್ ಇನ್ನು ಸುದೀಪ್ ಸರ್ ಬಗ್ಗೆ ಬರೋದಾದರೆ ವೀಕೆಂಡ್ನಲ್ಲಿ ನಿಮ್ಗೆಲ್ರಿಗೂ ಒಂದು ಸರಿ ತಪ್ಪುಗಳನ್ನ ತಿಳಿಸೋ ಒಂದು ಇದರಲ್ಲಿ ಎಲ್ಲ ಫ್ಯಾನ್ಸ್ಗಳು ಸರಿಗೆ ಬೈತಾರೆ ನಿಮ್ಮ ಫ್ಯಾನ್ ಅವ್ರಿಗೆ ಬೈಯೋದು ಜಡ್ಜ್ಮೆಂಟ್ ಸರಿ ಇಲ್ಲ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಫೇವರ್ ಆಗಿ ಮಾಡ್ತಾರೆ ಇವ್ರಿಗೆ ಫೇವರ್ ಆಗಿ ಮಾಡ್ತಾರೆ ಈ ಒಂದು ಮಿಕ್ಸ್ಡ್ ಒಪಿನಿಯನ್ ಜನಸಾಮಾನ್ಯರದ್ದು ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಅವರು ಅವ್ರು ಯಾವತ್ತು ಅವ್ರ ಆಗಿ ಇವ್ರ ಆಗಿ ಇವ್ರ ಆಗಿ ನನ್ನ ಫೇವರ್ ಆಗಿ ಕಾರ್ತಿಕ್ ಫೇವರ್ ಆಗಿ ವಿನಯ್ ಫೇವರ್ ತನಿಷಾ ತನಿಷ ಆಗಿ ಪ್ರತಾಪ್ ಫೇವರ್ ಆಗಿ ಮಾತಾಡಿದವರೇ ಅಲ್ಲ ವಿನಯ್ ತಪ್ಪು ಮಾಡಿದ್ರೆ ತಪ್ಪು ತುಕಾಲಿ ತಪ್ಪು ಮಾಡಿದ್ರೆ ತಪ್ಪು ತನಿಷಾ ತಪ್ಪು ಮಾಡಿದ್ರು ತಪ್ಪೇ ಯಾರು ತಪ್ಪು ಮಾಡಿದ್ರು ತಪ್ಪೇ ಅಂತ ಹೇಳಿ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ನೀವು ಯಾವ ಕಡೆ ಗಾಡಿ ಓಡಿಸ್ತಾ ಇದ್ದೀರಾ ಸರಿಯಾದ ರೂಟಲ್ಲಿ ಓಡಿಸಿ ಅಂತ ಒಂದು ಸಣ್ಣ ಕ್ಯೂ ಕೊಟ್ಟು ಹೋಗ್ತಾಯಿದ್ರು ಮೇಡಮ್ ಆ ಕ್ಯೂಗೋಸ್ಕರನೇ ಅಷ್ಟು ಜನ ಕಂಟೆಸ್ಟೆಂಟ್ ಕಾಯ್ತಾಯಿದ್ರು ನಿಜವಾಗ್ಲೂ ಆ ಮನೆಗೆ ನ್ಯಾಯಮೂರ್ತಿ ಮೇಡಮ್ ಕೆಲವೊಂದು ಕ್ಷಣದಲ್ಲಿ ಎಂಥ ಅದ್ಭುತವಾದ ನ್ಯಾಯ ಅಂತ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ ಮೇಡಮ್ ಅಂಥ ಅದ್ಭುತವಾದಂಥ ವ್ಯಕ್ತಿ ಅವರು ಅವರು ಯಾವುದೇ ಕಾರಣಕ್ಕೂ ಆ ಥರ ಮಾಡೋರು ಅಲ್ವೇ ಇಲ್ಲ ಅವರ ಒಂದು ಇದೇ ಒಂದು ಆಲೋಚನೆನೇ ಬೇರೆ ಇದೆ ಅವ್ರು ಯಾರನ್ನೂ ಆ ಥರ ನೋಡೋಲ್ಲ ಎಲ್ಲರೂ ಒಂದೇ ತಕ್ಕಡಿಲಿಟ್ಟು ತೂಕ್ತಾರೆ ಯಾವ ತಕ್ಕಡಿಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡಿಕೊಡ್ತಾರೆ ನೀವು ಯಾರು ಬ್ಯಾಲೆನ್ಸ್ ಆಗಬೇಡ್ರಿ ಒಂದೇ ಕಡೆ ಹೋಗಿ ಅಂತ ನಿಮ್ಮ ವ್ಯಕ್ತಿತ್ವ ಏನು ನೀವೆಲ್ಲಿ ಸ್ಟ್ಯಾಂಡ್ ತೊಗೋಬೇಕಾಗಿತ್ತು ನೀವು ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಕರೆಕ್ಟಾಗಿ ಹೇಳ್ತಾರೆ ಮೇಡಮ್ ಅವರು ನಿನ್ನ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಸ್ಟಾರ್ಟ್ ಆಗಿಲ್ಲ ಅಂತಾರೆ ಸ್ಟಾರ್ಟ್ ಆಗಿದೆ ಅಂದರೆ ಇನ್ನೂ ಚೆನ್ನಾಗಿ ಓಡು ಅಂತಾರೆ ನೀನು ಚೆನ್ನಾಗಿ ಆಡ್ತಾ ಇದ್ದರೆ ಇದೇ ಒಂದು ಬಿಗ್ ಬಾಸ್ ಹತ್ತರ ವಿನ್ನರ್ ಆಗಿ ಕಾರ್ತಿಕ್ ಅವರು ಆಚೆ ಬಂದಿದ್ದಾರೆ ಎಲ್ಲೋ ಒಂದು ಕಡೆ ಕಾರ್ತಿಕ್ಗೆ ಈ ಸಾಕಷ್ಟು ಫ್ರೆಂಡ್ಶಿಪ್ಸು ಇಮೋಷ್ನಲ್ ಅಪ್ ಅಂಡ್ ಡೌನ್ಸ್ ಟಾಸ್ಕ್ ಗಳು ಹೆಲ್ಪ್ ಆಯ್ತು ಆ ಅಲ್ಲಿ ಅವರು ಬಿಟ್ರೆ ಮಾಡ್ತಾರೆ ಅಂತ ಸಾಕಷ್ಟು ಕಾಮೆಂಟ್ಸ್ ಬಂತು ಕಾರ್ತಿಕ್ ಸಂಗೀತ ಫೇಕ್ ಚೆನ್ನಾಗಿರ್ತಾರೆ ಆಮೇಲೆ ಮತ್ತೆ ಒಂದಾಗ್ತಾರೆ ಮತ್ತೆ ಹಾಳು ಮಾಡ್ಕೋತಾರೆ ಮತ್ತೆ ಒಂದಾಗ್ತಾರೆ ಈ ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಮೇಡಮ್ ಕಾರ್ತಿಕ್ ಯಾರು ನೋಡದಿರೋ ಅಂತ ಕಾರ್ತಿಕ್ ಒಳಗಿರೋ ಮನಸ್ಸಿನ ತೀರ ಹತ್ತಿರದಿಂದ ನೋಡಿರ ನಾನು ಮೇಡಮ್ ಈ ಮನೇಲಿ ಎಲ್ಲರೂ ಅವನ್ನ ದೂರ ಮಾಡಿದಾಗ ಭಾರಿ ಹತ್ತಿರದಲ್ಲಿ ಹೋಗಿ ನೋಡಿ ನಾನು ಇದ್ದೀನಿ ಕಣೋ ನಿನ್ಗೆ ನಿಲ್ತಿಯಾ ಕಣ್ಣು ಮಾಡಿದ ಅವನು ಅವನು ನನ್ನ ಹತ್ರ ಏನು ಕೇಳ್ಕೊಂಡು ನಾನಲ್ಲಿ ಯಾವಾಗಲೂ ಮಗ ನಾನು ಈಗ ಗೇಮ್ ಆಡ್ಬೇಕು ಮಗ ಅಂದ ಸು ನಮ್ಮ ಹುಡುಗ ಅಷ್ಟು ಸ್ಟ್ರಾಂಗ್ ಆಗವನೇ ಅಷ್ಟು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು ಅವನು ನನ್ನ ಹತ್ರ ಕೇಳ್ತಾವನಲ್ಲ ಅಂದ್ಬಿಟ್ಟು ಇಡೀ ಇಲ್ಲ ಮೇಡಮ್ ಅವ್ನು ಎಲ್ಲೂ ಹಿಂದೆ ಹೋಗ್ತಾ ಇರಲಿಲ್ಲ ನೋಡೋರು ದೃಷ್ಟಿಲಂಗೆ ಕಾಣ್ತಿತ್ತು ಅವ್ನಿಗೊಂದು ಅವಕಾಶ ಕೊಟ್ಟು ಎಲ್ಲ ಆದಮೇಲೆ ಆತ ತುಂಬ ಒಳ್ಳೆಯ ಮನುಷ್ಯ ಮೇಡಮ್ ಯಾವತ್ತೂ ಅವನು ಹಿಂದಕ್ಕೆ ಬಂದವನೇ ಇಲ್ಲ ಮತ್ತು ಗೆಲುವು ಅವನಿಗೆ ತುಂಬ ಅವಶ್ಯಕತೆ ಇತ್ತು ಮೇಡಮ್ ನನಗೆ ಎಷ್ಟು ಅವಶ್ಯಕತೆ ಇತ್ತು ಅವನಿಗೂ ಅಷ್ಟೇ ಅವಶ್ಯಕತೆ ಇತ್ತು ಯಾಕೆಂದರೆ ನಾನು ಅವನು ಎಲ್ಲರೂ ಅಷ್ಟೇ ನಮ್ಗೆ ಯಾರಿಗೂ ಅಡಿಪಾಯನೇ ಇಲ್ಲ ಮೇಡಮ್ ನಾವೆಲ್ಲ ಬೇಸ್ಮೆಂಟ್ ಕಟ್ಕೊಳ್ಳೋದ್ರಲ್ಲಿ ಜೀವನ ಕಳೆದ್ಬಿಡ್ತೀವೇನೋ ಅನ್ನೋ ಒಂದು ಇದ್ದೀವಿ ಬಟ್ ಇವತ್ತು ಅವ್ನು ಬೇಸ್ಮೆಂಟ್ ಚೆನ್ನಾಗಿ ಒಳ್ಳೆ ಮನೆ ಕಟ್ಕೊಂಡ ಮೇಡಮ್ ಅದರಲ್ಲಿ ಖುಷಿ ಇದೆ ಡಿಸರ್ವ್ ಮೇಡಮ್ ಅವನು ಡಿಸರ್ವ್ ಮೈ ಬೆಸ್ಟ್ ಫ್ರೆಂಡ್ ಅವನು ನಾನು ಯಾವಾಗಲೂ ಅವನಿಗೆ ತುಂಬ ಇಷ್ಟಪಡ್ತೀನಿ ನಾನು ನನ್ನನ್ನು ಅವ್ನು ಸಿಕ್ಕಬಡ ಇಷ್ಟಪಡ್ತಾನೆ ನೆನ್ನೆ ಗೆದ್ದಾದ ಮೇಲೆ ಸಪ್ರೇಟಾಗಿ ನೀನು ತಪ್ಕೋಬೇಕು ಅಂದ ಅವನು ಖುಷಿ ಆಯಿತು ಯಾಕೆಂದರೆ ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಹೋಗಿ ಬೆಂದು ತಟ್ಟೋದಲ್ಲ ಮೇಡಮ್ ಅವ್ನು ಕೆಳಗೆ ಬರ್ತಾ ಇರುವಾಗ ಹೋಗಿ ಬೆನ್ನು ತಟ್ಟೋದು ಅವ್ನು ಎತ್ತೋದು ಅವ್ನಿಗೊಂದು ಸ್ಫೂರ್ತಿ ಕೊಡೋದು ಅದನ್ನು ನಾನು ಮನೇಲಿ ತುಂಬ ಜನಕ್ಕೆ ಮಾಡಿದ್ದೀನಿ ಮೇಡಮ್ ನಾನು ಮಾಡಿರೋದು ಕೆಲವರು ಕಾಣಲೇ ಇಲ್ಲ ಮೇಡಮ್ ಅದು ಆ್ಯಕ್ಚುಲಿ ಏನಾಯ್ತು ಏನೋ ಗೊತ್ತಿಲ್ಲ ಬಟ್ ನಾನು ತುಂಬ ಜನಕ್ಕೆ ಸಪೋರ್ಟ್ ಮಾಡಿದೆ ಆ ಸಪೋರ್ಟ್ ಯಾವ ಥರ ಬಂತೋ ಏನೋ ಗೊತ್ತಿಲ್ಲ ಬಟ್ ನನಗೆ ಯಾರಾದರೂ ನೊಂದಿದ್ರೆ ಅವ್ರನ್ನ ಕರ್ಕೊಂಡು ಬಂದು ರೆಡಿ ಮಾಡಿ ಕಳಿಸೋ ಅಂಥದ್ದು ನಮ್ಮ ನೊಂದವರ ಗುಂಪಿನ ಕೆಲಸ ಅವ್ನು ಇದ್ರೆ ಇಮಿಡಿಯೇಟ್ ನಮ್ಮ ಗ್ಯಾಂಗಿಗೆ ಸೇರಿಸ್ಕೊಳ್ಳೋದು ಏನಾಯಿತು ಅಳುಬೇಡ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಅವ್ರನ್ನ ಒಳ್ಳೆ ಹುಲಿ ಥರ ಮಾಡಿ ಆ ಕಡಕ್ಕೆ ಬಿಡೋದು ಎಲ್ಲರೂ ಬಿಟ್ಟು ಬಿಟ್ಟು ನಾವು ತಗೊಂಡು ಬಂದ್ವಿ ಓಕೆ ಇನ್ನು ಈ ಫ್ರೆಂಡ್ಶಿಪ್ಸ್ ಅದೇ ನಾನು ಹೇಳ್ತಾ ಇದ್ದೆ ಸಂಗೀತ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ಏನನ್ಸುತ್ತೆ ಸೊ ಕೆಲವೊಂದಿಷ್ಟು ಕಾಮೆಂಟ್ಗಳು ಪಾಸ್ ಆಗ್ತಾ ಇತ್ತು ಅವರು ಒಳಗಡೆ ಆಡ್ತಾ ಇರುವಾಗ ಇವರು ಲವರ್ಸಾ ಫ್ರೆಂಡ್ಸ್ ಅಥವಾ ಜೆನ್ಯೂನಾಗಿ ಆಡ್ತಾ ಇದ್ದಾರಾ ಜಗಳ ಆಡ್ತಾರೆ ಇದ್ರ ಬಗ್ಗೆ ಏನನ್ಸುತ್ತೆ ಕಾರ್ತಿಕ್ ಮತ್ತು ಸಂಗೀತ ಅವರ ಒಂದು ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಈ ಎಲ್ಲದ ಎಲ್ಲದರ ಬಗ್ಗೆ ನೋಡಿರೋರು ನೀವು ನಿಮಗೆ ಏನನ್ಸುತ್ತೆ ನನಗೆ ಅನ್ಸಿದ ಮಟ್ಟಿಗೆ ಅವರು ಗುಡ್ ಫ್ರೆಂಡ್ಸ್ ಮೇಡಮ್ ಫ್ರೆಂಡ್ಸ್ ಆದಮೇಲೆ ಜಗಳ ಬರುತ್ತೆ ಕಿತ್ತಾಟಗಳು ಬರುತ್ತೆ ಮತ್ತೆ ಅಷ್ಟೇ ಹೊಂದಾಣಿಕೆ ಇರುತ್ತೆ ಆ ಲೆಟರ್ಸ್ ಬರೆದಂಥ ಒಂದು ಟೈಮ್ನಲ್ಲಿ ಇಬ್ಬರು ಒಂದಾಗಿದ್ದು ನನಗೂ ಭಾರಿ ಖುಷಿ ಆಯಿತು ಗುಡ್ ಫ್ರೆಂಡ್ಸ್ ಮೇಡಮ್ ಎಲ್ಲ ಮಾಡಿ ಅಲ್ಲ ಒಂದು ನಮ್ದು ಒಂದು ಚೇಂಜ್ ಅವರ್ ಇರಲಿ ಕಾಮಿಡಿ ಮಾತ್ರ ಅಲ್ಲ ಅವ್ರಿಗೆ ವ್ಯಕ್ತಿ ಅಂದರೆ ಅಪ್ಪ ನನ್ನ ಜೊತೆ ಮಾತ್ರ ಕೋಪ ಮಾಡ್ಕೋತಾ ಇರಲಿಲ್ಲ ಆ ಕ್ಷಣದಲ್ಲಿ ಕೋಪ ಮಾಡ್ಕೊಂಡ್ರು ಇನ್ನೊಂದು ಐದು ನಿಮಿಷಕ್ಕೆ ಅದನ್ನ ಡ್ರಾಪ್ ಔಟ್ ಮಾಡಿ ಮತ್ತೆ ಬಂದು ತಪ್ಪು ವಿನಯ ಅಲ್ಲ ಅಲ್ಲ ಅಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ವಿನಯ ಅವ್ರಿಗೂ ಗೊತ್ತಿತ್ತು ಅನಿಸುತ್ತೆ ನೀವು ಮಾಸ್ಟರ್ ಮೈಂಡು ಅಂತ ಅದಕ್ಕೆ ವಾಪಸ್ ಬಂದ್ಬಿಡೋರು ಇಲ್ಲ ವಾಪಸ್ ಆದರೆ ಅವ್ರಿಗೆ ನನ್ನ ಕಾಮಿಡಿ ಕಂಡ್ರು ಭಾರಿ ಇಷ್ಟ ಅಪ್ಪನಿಗೆ ಗುಡ್ ಪರ್ಸನ್ ಮೇಡಮ್ ನಿಜ್ವಲ್ರಿ ನಾನು ಎಷ್ಟೋ ಸರಿ ಹೇಳಿದೀನಿ ಗುರು ನಿನ್ನ ಗ್ರೇಟ್ ಗುರು ಇದು ಅಂತ ಅವ್ನು ಪ್ರತಿ ಕ್ಷಣದಲ್ಲಿ ಅಷ್ಟೇ ಕೋಪ ಬಂದ್ಬಿಟ್ರೆ ತಡ್ಕೊಳ್ಳಲ್ಲ ಮಾತಾಡ್ಬಿಡ್ತಾರೆ ಅಷ್ಟೇ ಬೇಗ ಕೂಲ್ ಆಗ್ತಾರೆ ಆ್ಯಕ್ಚುಲಿ ಒಳ್ಳೆ ಪರ್ಸನ್ ಆ್ಯಕ್ಚುಲಿ ಅಪ್ಪ ನಿಜವಾಗ್ಲೂ ಒಳ್ಳೆಯ ಕ್ವಾಲಿಟೀಸ್ ಇದೆ ಹಾಗೆ ಕನ್ನಡ ಇಂಡಸ್ಟ್ರಿಲಿ ವಿಲನ್ ಆಗೋಕ್ಕೆ ತುಂಬ ಲಕ್ಷಣಗಳು ಕಾಣ್ತವೆ ಆಗ್ತಾರೆ ಒಳ್ಳೆ ಪರ್ಸನ್ ಆ್ಯಕ್ಚುಲಿ ಇನ್ನು ತುಕಾಲಿ ಅವರು ಎರಡು ಲಕ್ಷ ರೂಪಾಯಿನ ಈಗಾಗಲೇ ಕೊಟ್ಟಿ ಕೊಟ್ಟಿದ್ದಾರೆ ಕಲರ್ಸಿಂದ ಸೊ ಎರಡು ಲಕ್ಷ ರೂಪಾಯಿಯನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಯಾಕಂದರೆ ಸುದೀಪ್ ಸರ್ ಹೇಳಿದ್ದಾರೆ ಕೊಟ್ಬಿಡ್ತಾರೆ ದಾನ ಧರ್ಮ ತುಂಬ ಜಾಸ್ತಿ ಅಂತ ಏನು ಮಾಡ್ತೀರಾ ಎರಡು ಲಕ್ಷ ಎಲ್ಲಿ ಇಟ್ಟಿದ್ದೀರಾ ಇವಾಗ ಮೇಡಮ್ ಎರಡು ಲಕ್ಷ ಸರ್ ಅವ್ರ ಕಾರಲ್ಲಿ ಇದೆ ಅಂದರೆ ಕ್ಯಾಶ್ ಅಲ್ಲ ಅವ್ರು ಕೊಟ್ಟಿರೋ ಬೋಲ್ಡು ಎರಡು ಲಕ್ಷದ ಬೋಲ್ಡ್ ಕಾರಲ್ಲಿ ಇದೆ ಮೇಡಮ್ ನಾನು ನಾನು ಹೆಂಡತಿಗೇನು ಕೊಡ್ಸಿಲ್ಲ ಮೇಡಮ್ ಆ್ಯಕ್ಚುಲಿ ಆ ದುಡ್ಡಲ್ಲಿ ನನ್ನ ತಾಯಿಗೆ ಬಳೆ ಮಾಡಿಸ್ಕೊಡ್ಬೇಕು ಅಂದ್ಕೊಂಡಿದ್ದೆ ನನ್ನ ಹೆಂಡ್ತಿಗೊಂದು ಒಂದೆರಡು ಬಳೆ ಮಾಡಿಸ್ಕೊಡ್ಬೇಕು ಅಂತ ಆಸೆ ಪಡ್ತಾಯಿದ್ದೀನಿ ಮೇಡಮ್ ಅಟ್ಲೀಸ್ಟ್ ಈಗಲಾದರೂ ಬರೀ ಜೀವನದಲ್ಲಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ನಾವು ಒಂದು ಸ್ವಲ್ಪ ಏನಾದರೂ ಕಷ್ಟ ಆಗ್ಬಿಟ್ರೆ ಅಂತ ಅಂದರೆ ಮೇಡಮ್ ಅವಳಿಗೆ ನಾನು ನನಗೆ ಅವಳು ಅಷ್ಟೇ ಇರೋದು ಮುಂದೆ ಏನಾದರೂ ಅನಾಹುತಗಳಾದರೆ ಅಥ್ವಾ ಏನಾದರೂ ಆಗ್ಬಿಟ್ರೆ ಅಂದರೆ ಭಯ ಮೇಡಮ್ ಕಾಲ ಹೆಂಗಿದೆ ಅಂತ ಗೊತ್ತಿಲ್ಲ ಏನಾದರೂ ಆದರೆ ನೆಕ್ಸ್ಟ್ ಯಾರು ನೆಕ್ಸ್ಟ್ ಹೊಣೆ ಜವಾಬ್ದಾರಿ ಏನು ಅನ್ನೋದೇ ಮುಂದೆ ಚಿಕ್ಕವಡೆ ಕಾಡುತ್ತೆ ಮೇಡಮ್ ನನ್ನ ಲೈಫಲ್ಲಿ ಸೊ ಅದಕ್ಕೋಸ್ಕರನೇ ಯಾರು ಏನಾದರೂ ಅಂದ್ಕೊಳ್ಳಿ ನನಗೆ ವಾಟ್ ನೆಕ್ಸ್ಟ್ ಅನ್ನೋದೇ ತುಂಬ ಚಿಂತೆ ಮೇಡಮ್ ನನಗೆ ಬದುಕಲ್ಲೇ ಹೇಗೆ ವಾಟ್ ನೆಕ್ಸ್ಟ್ ಅಂತ ಆಮೇಲೆ ಏನೇ ಬಂದರೂ ನಾನು ಹಿಗಲ್ಲ ಮೇಡಮ್ ನೀವು ನೋಡಿರ್ಬೋದು ಹಿಂಗೆ ಇರ್ತೀನಿ ನಾನು ನೀವು ಇನ್ನೂ ಹತ್ತಿಂಟಿರು ಹತ್ತು ವರ್ಷ ಆದಮೇಲೂ ನನಗೆ ಸಿಗಿ ಇವನೇನು ಸಂತು ಹಿಂಗೆ ಅವನಲ್ಲ ಅಂತೀರ ನೀವು ನಮ್ಗೆ ಮೇಡಮ್ ಬದುಕು ನಾನು ಸರಳತೆಯಿಂದ ತಾಂಡೋಗಬೇಕು ಮೇಡಮ್ ಎಲ್ಲ ಭಗವಂತನಿಗೆ ಬಿಡಬೇಕು ಮುಂದೆ ಹೋಗ್ಬೇಕಷ್ಟೇ ಓಕೆ ಇನ್ನು ಈ ಸೀಸನ್ ಮುಗೀತು ನೆಕ್ಸ್ಟ್ ಸೀಸನ್ಗೆ ಕೆಲವೊಂದಿಷ್ಟು ಮಂದಿ ಪ್ರಿಪೇರ್ ಆಗ್ತಾ ಇರ್ಬೋದು ಅಥವಾ ಶೋಗಳನ್ನ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಜನ ಬಿಗ್ ಬಾಸ್ ಮನೆಗೆ ಹೋಗಬಾರ್ದು ಹೋದರೆ ನನ್ನ ವ್ಯಕ್ತಿತ್ವ ಹಾಗಾಗ್ಬೋದು ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು ಅನ್ನೋ ಕನ್ಫ್ಯೂಷನಲ್ಲಿ ಇರ್ತಾರೆ ನೀವು ಇಷ್ಟು ಡೇಸನ್ನು ಕಂಪ್ಲೀಟ್ ಮಾಡಿರೋದ್ರಿಂದ ನೀವು ಬಿಗ್ ಬಾಸ್ ಬಗ್ಗೆ ಹೇಳೋದಾದರೆ ಹೋಗುವಂಥ ಸ್ಪರ್ಧಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ದಯವಿಟ್ಟು ಯಾರ್ಯಾರು ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಹೋಗ್ರಿ ಯಾಕೆ ಗೊತ್ತಾ ಅದೊಂದು ದೊಡ್ಡ ಯೂನಿವರ್ಸಿಟಿ ಹದಿನೇಳು ಜನ ಇರೋ ಒಂದು ಪ್ರೊಫೆಸರ್ಸ್ ಯೂನಿವರ್ಸಿಟಿ ಅದು ದಯವಿಟ್ಟು ಅಲ್ಲಿ ಹೋಗಿ ಗೊತ್ತಾ ಒಬ್ರಿಂದ ಒಂದೊಂದು ಕಲಿಯೋದಿರುತ್ತೆ ಫೋನ್ ಇಲ್ಲ ನೆಟ್ವರ್ಕ್ ಇಲ್ಲ ಮೆಸೇಜ್ ಇಲ್ಲ ಇದೊಂದು ನಾನು ಪ್ರಶ್ನೆ ಕೇಳಬೇಕು ನೀವೆಷ್ಟು ಆನ್ಲೈನ್ ಇದ್ದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಎಲ್ಲ ಯೂಸ್ ಮಾಡ್ತಿದ್ರಂತೆ ಚಾರ್ಜರ್ ಇರೋ ಮೊಬೈಲ್ ವೈ ಇದು ವೈರಲ್ ಆಗಿತ್ತು ಫೋಟೋ ಏಯ್ ಅದು ಚಾರ್ಜರ್ದಲ್ಲ ಇದು ಫೋನ್ದಲ್ಲ ಮೇಡಮ್ ಅದು ಟ್ರಿಮ್ಮರ್ ಚಾರ್ಜರ್ ಅದು ನೀವು ಆನ್ಲೈನ್ ಟ್ರಿಮ್ಮರ್ ಚಾರ್ಜರ್ ಆ್ಯಕ್ಚುಲಿ ಅದು ಅಯ್ಯೋ ಜಲ ತಪ್ಪು ತಿಳ್ಕೊಬಿಟ್ಟಾರೆ ಏನು ಇಲ್ದೇ ಅಲ್ಲಿ ಮೇಡಮ್ ಎಲ್ಲ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಅಂತಾರೆ ಸ್ಕ್ರಿಪ್ಟು ಇಲ್ಲ ಏನೂ ಇಲ್ಲ ಮೇಡಮ್ ಅಲ್ಲಿ ನಿಮ್ಮನ್ನ ತಗೊಂಡೋಗಿ ಬಿಟ್ಬಿಡ್ತಾರೆ ಒಂದು ಧ್ವನಿ ಬರುತ್ತೆ ಆ ಧ್ವನಿ ಹೇಳ್ದಂಗೆ ನಾವು ಮಾಡ್ತಾ ಹೋಗಬೇಕು ಈ ಟಾಸ್ಕ್ ಬರುತ್ತೆ ಇದು ಬರುತ್ತೆ ಕೂತ್ಕೊಳ್ಳಿ ನಾಮಿನೇಷನ್ ಪ್ರಕ್ರಿಯೆ ಅಂತ ಒಂದು ಧ್ವನಿ ಬಿಗ್ ಬಾಸ್ ಧ್ವನಿ ಆ ಧ್ವನಿ ಮುಖಾಂತರನೇ ಇಡೀ ಮನೆ ಕಂಟ್ರೋಲ್ ಆಗುತ್ತೆ ಮೇಡಮ್ ಇರಲಿಲ್ಲ

ನೆಕ್ಸ್ಟ್ ಜನಕ್ಕೆ ಬರೋರು ಖಂಡಿತವಾಗ್ಲೂ ಬನ್ನಿ ಯಾಕೆಂದರೆ ಅದೊಂದು ದೊಡ್ಡ ಯೂನಿವರ್ಸಿಟಿ ಹದಿನೇಳು ಜನಗಳಿರುವಂಥ ಒಂದು ಪ್ರೊಫೆಸರ್ ಯೂನಿವರ್ಸಿಟಿ ದಯವಿಟ್ಟು ಬನ್ನಿ ಬದುಕನ್ನು ಹೇಗೆ ಸಾಗಿಸ್ಬೋದು ಹಸುವಿನ ಮಹತ್ವ ಏನು ನಾವು ಯಾವ ಯಾವುದರಲ್ಲೂ ಸ್ಟ್ಯಾಂಡ್ ತಗೋಬೇಕು ನಮ್ಮ ನಿಲುವೇನು ನಾವೆಷ್ಟು ಮನೋರಂಜನೆ ಕೊಡಬೇಕು ಮನರಂಜನೆ ಜಾಸ್ತಿ ಆದರೆ ಏನಾಗ್ಬಿಡುತ್ತೆ ಅಗ್ರೇಷನ್ ಜಾಸ್ತಿ ಆದರೆ ಏನಾಗುತ್ತೆ ಹೊಡೆದಾಡೋದು ಅಷ್ಟೇ ಅಲ್ಲ ನಂತರನೂ ಕೂಡ ಮಾತಾಡ್ಕೊಂಡು ಫಿನಾಲೆ ತಲುಪ್ಬೋದು ಇನ್ನೊಂದು ಸ್ಟೆಪ್ಪು ಇದ್ದಿದ್ರೆ ಗೆದ್ದುಬಿಟ್ಟು ಬರ್ಬೋದಾಗಿತ್ತು ಎಲ್ಲೋ ಒಂದು ಕಡೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು ಆಮೇಲೆ ಏನಿದು ಹಿಂದೆ ಮಾತಾಡ್ಬೇಕಂತೆ ಮುಂದೆ ಮಾತಾಡ್ಬೇಕಂತ ಭಯ ಬೀಳಕ್ಕೆ ಹೋಗ್ಬಿಡ್ರಿ ಅಲ್ಲಿರೋದೇ ಮಾತಾಡೋಕ್ಕೆ ಯಾರು ಕೇಳಿಸ್ಕೊಳ್ಳಿ ಬಿಡಲಿ ಅವ್ರ ಬಗ್ಗೆ ನೀವು ನಿಮ್ಮ ಬಗ್ಗೆ ಅವರು ಮಾತಾಡ್ತಾನೆ ಇರಬೇಕು ಎದ್ರು ಕಳಕ್ಕೆ ಹೋಗ್ಬಿಡಿ ಚೆನ್ನಾಗಿ ಆಟ ಆಡ್ಕೊಂಡು ಮುಂದೆ ಹೋಗಿ ಬಿಗ್ ಬಾಸ್ ಒಂದು ದೊಡ್ಡ ಯುನಿವರ್ಸಿಟಿ ಇನ್ನೂ ಬಂದಿಲ್ಲ ಮೇಡಮ್ ಈಗ ಸರ್ಚಿಂಗ್ ಅಷ್ಟೇ ಈಗ

ಸೊ ವೀಕ್ಷಕರೇ ಇದಿಷ್ಟು ಕೂಡ ತುಕಾಲಿ ಸಂತೋಷ್ ಅವರ ಮಾತು ಒಂದಿಷ್ಟು ಫನ್ನು ಕಾಮಿಡಿ ಜೊತೆಗೆ ಕೆಲವಷ್ಟು ಸೀರಿಯಸ್ ಟಾಕ್ಸ್ ಯಾವ ರೀತಿ ಪ್ಲಾನ್ ಮಾಡಿದ್ರು ಎಲ್ಲವನ್ನು ಕೂಡ ತಿಳ್ಕೊಂಡ್ವಿ ತುಕಾಲಿ ಮತ್ತೆ ಮತ್ತಷ್ಟು ಫ್ಯೂಚರ್ ಪ್ರಾಜೆಕ್ಟ್ಸ್ ಜೊತೆಗೆ ನಿಮ್ಮನ್ನ ಇದ್ದಾರೆ ಒಂದು ಹಳ್ಳಿಯ ಸೊಗಡನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದ ರಿಯಾಲಿಟಿ ಶೋನಲ್ಲಿ ತನ್ನದೇ ಆದಂತಹ ಒಂದು ಹೆಸರನ್ನ ಗಳಿಸೋದು ಅಂದ್ರೆ ಸುಲಭದ ಅದ್ರಲ್ಲೂ ಅದರಲ್ಲೂ ಸಿಗ್ ಬಂದು ಅಲ್ಲೂ ಸಖತ್ ಆಗಿ ಪರ್ಫಾರ್ಮ್ ಮಾಡಿ ತುಕಾಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಆಚೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಚಾರ Vani <laughs> Bengaluru.